ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಐಮ ರುಪಾಪಕ್ಷ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಏನು ಅಂದರೆ ಟೂ ತೌಸಂಡ್ ಏಯ್ಟೀನ್ ಪೇಪರ್ ಅಗೇನ್ ಕಂಟಿನ್ಯೂ ಮಾಡ್ತಿದ್ವಿ ಇವತ್ತಿನ ಸೆಷನಲ್ಲಿ ಹತ್ತು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತಿದ್ವಿ ಸೊ ನೋಡಿರಿ ಮೊದಲನೇ ಪ್ರಾಬ್ಲಮ್ ಏನಿದೆಯಪ್ಪ ಅಂದರೆ ಸಂಖ್ಯೆಗಳು ತೊಂಬತ್ತಾರು ನೂರ ನಲ್ವತ್ನಾಲ್ಕು ಮತ್ತು ನೂರ ಐವತ್ತುಗಳ ಲ ಸಹ ಕಂಡುಹಿಡೀರಿ ಅಂತ ಹೇಳಿದರೆ ಸೊ ಇದನ್ನೇ ನೀವು ಟ್ರೆಡಿಷನಲ್ ಮೆಥಡಲ್ಲಿ ಹೋದರೆ ನಿಮಗೆ ಭಾಳ ಸಮಯ ತಗೊಳ್ಳೋ ತೆಗೆದುಕೊಳ್ಳುತ್ತೆ ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಫ್ಯಾಕ್ಟ್ರೈಜೇಷನಲ್ಲಿ ಮಾಡ್ತೀನಿ ನೋಡಿರಿ ಫ್ಯಾಕ್ಟ್ರೈಜೇಷನಲ್ಲಿ ಯಾವ ಥರ ಅಂದರೆ ತೊಂಬತ್ತಾರು ನೂರ ನಲ್ವತ್ನಾಲ್ಕು ಮತ್ತು ಐ ನೂರೈವತ್ತನ್ನು ಸ್ಮಾಲ್ ಸ್ಮಾಲ್ ಫ್ಯಾಕ್ಟ್ರಲ್ಲಿ ಬರ್ಕೊಳ್ಳೋದು ಲೈಕ್ ಎರಡು ಇಂಟು ಮೂರು ಮೂರು ಇಂಟು ನಾಲ್ಕು ಈ ಥರ ಬರ್ಕೊಳ್ಳೋದು ಆವಾಗ ನಮಗೇನಾಗುತ್ತೆ ಅಂದರೆ ಕಾಮನ್ ಫ್ಯಾಕ್ಟ್ರಿ ತೊಗೊಂಡು ಎಲ್ ಸಿ ಎಮ್ನ ಈಸಿಯಾಗಿ ಕಂಡುಹಿಡ್ಬೋದು ಸೊ ಫಸ್ಟ್ ನೋಡಿರಿ ತೊಂಬತ್ತಾರು ನೂರ ನಲ್ವತ್ನಾಲ್ಕು ಐದುನೂರ ಹತ್ತು ಸೊ ನೋಡಿರಿ ತೊಂಬತ್ತಾರನ ನಾವು ಯಾವ ಥರ ಬರಿಬೋದು ಅಂದರೆ ಹನ್ನೆರಡು ಎಂಟಲೇ ತೊಂಬತ್ತಾರು ಹನ್ನೆರಡು ಹನ್ನೆರಡಲೆ ನೂರ ನಲ್ವತ್ನಾಲ್ಕು ಹದಿನೈದು ಹತ್ತಲೆ ಸೊ ಇವಾಗ ನಾನು ಏನು ಮಾಡ್ತೀನಪ್ಪ ಅಂದರೆ ಇದನ್ನು ಮತ್ತೆ ಫ್ಯಾಕ್ಟ್ರ್ ಮಾಡ್ಕೋತೀನಿ ನಿಮಗೆ ಒಂದೇ ಸರಿ ಫ್ಯಾಕ್ಟ್ರೈಸೇಷನ್ ಮಾಡೋಕ್ಕೆ ಕಷ್ಟ ಆಗುತ್ತಲ್ಲ ಸೊ ಸ್ಟೆಪ್ ಬೈ ಸ್ಟೆಪ್ ಫ್ಯಾಕ್ಟ್ರೈಸೇಷನ್ ಮಾಡ್ತಾ ಹೋಗ್ರಿ ಹನ್ನೆರಡನೇ ಯಾವ ಥರ ಬರಿಬೋದಪ್ಪ ಅಂದರೆ ಎರಡು ಇಂಟು ಎರಡು ಇಂಟು ಮೂರು ಎರಡೆರಡಲೆ ನಾಲ್ಕು ನಾಲ್ಕು ಮೂರಲೇ ಹನ್ನೆರಡು ಅದೇ ಥರನಾಗ ಎಂಟನ್ನು ಯಾವ ಥರ ಬರಿಬೋದು ಅಂದರೆ ಎರಡು ಇಂಟು ಎರಡು ಇಂಟು ಎರಡು ಎರಡೆರಡಲೆ ನಾಲ್ಕು ನಾಲ್ಕು ಎರಡನೇ ಎಂಟು ಅದೇ ಥರನಾಗ ಹನ್ನೆರಡು ಯಾವ ಥರ ಬರಿಬೋದು ಎರಡು ಇಂಟು ಎರಡು ಇಂಟು ಮೂರು ಮತ್ತೊಂದು ಹನ್ನೆರಡು ಇದೆ ಎರಡು ಇಂಟು ಏನು ಎರಡು ಇಂಟು ಮೂರು ಸೊ ಹದಿನೈದನ್ನು ಯಾವ ಥರ ಬರೀತ್ರಿ ಅಂದರೆ ಐದು ಇಂಟು ಮೂರು ಆಮೇಲೆ ಐದು ಇಂಟು ಎರಡು ಸೊ ನೋಡಿರಿ ಎಲ್ಲದರಲ್ಲೂ ಏನು ಕಾಮನ್ ಇದೆ ನೋಡಿರಿ ಫಸ್ಟು ಎರಡು ಕಾಮನ್ ಇದೆ ಸೊ ಎರಡನ್ನ ಹೊರಗಡೆ ತಗೋತೀನಿ ನೆಕ್ಸ್ಟ್ ನೋಡಿರಿ ಎಲ್ಲದರಲ್ಲೂ ಮತ್ತೇನು ಕಾಮನ್ ಇದೆ ಮೂರು ಕಾಮನ್ ಇದೆ ಸೊ ಮೂರನ್ನು ಹೊರಗೆ ತಗೋತೀನಿ ಅದೇ ಥರನೇ ಈವೆರಡ್ರದ್ರಲ್ಲಿ ಏನು ಕಾಮನ್ ಇದೆ ನೋಡ್ರಿ ಎರಡು ಕಾಮನ್ ಇದೆ ಎರಡಿದೆ ಮತ್ತು ಎರಡು ತಗೊಂಡೆ ಸೊ ಈ ಎರಡು ಹೋಯಿತು ಈ ಎರಡು ಹೋಯಿತು ಮತ್ತೇನು ಉಳಿತಪ್ಪ ಅಂದರೆ ಇಲ್ಲಿ ಇನ್ನೂ ಎರಡೆರಡಿದೆ ಇದೆ ಇಲ್ಲೂ ಎರಡಿದೆ ಸೊ ಆ ಎರಡನ್ನ ತಗೋತೀನಿ ಸೊ ಎರಡು ಇಂಟು ಎರಡು ಇವಾಗ ನಮಗೇನು ಉಳಿತು ಅಂದರೆ ಇಲ್ಲೊಂದು ಎರಡು ಉಳಿತು ಇಲ್ಲೊಂದು ಎರಡು ಉಳಿತು ಇಲ್ಲೊಂದು ಮೂರು ಉಳಿತು ಇಲ್ಲಿ ಐದು ಇಂಟು ಐದು ಅಂದರೆ ಇಪ್ಪತ್ತೈದು ಉಳೀತು ಸೊ ಅದನ್ನು ಬರ್ಕೋತೀನಿ ನೋಡಿರಿ ಇಲ್ಲೆರಡು ಉಳಿತು ಎರಡು ಇಂಟು ಮೂರು ಇಂಟು ಇಪ್ಪತ್ತೈದು ಸೊ ಇಂಟು ಮಾಡಿರಿ ಎರಡು ಮೂರಲೆ ಆರು ಆರೆರಡಲೆ ಹನ್ನೆರಡು ಹನ್ನೆರಡು ಎರಡನೇ ಇಪ್ಪತ್ತ್ನಾಲ್ಕು ಇಪ್ಪತ್ತ್ನಾಲ್ಕು ಎರಡನೇ ನಲವತ್ತೆಂಟು ಎರಡನೇ ತೊಂಬತ್ತಾರು ತೊಂಬತ್ತಾರು ಮೂರಲೆ ಸೊ ತೊಂಬತ್ತಾರು ಮೂರಲೆ ಎಷ್ಟಾಗುತ್ತೆ ಆರು ಮೂರಲೆ ಹದಿನೆಂಟು ಕೈಲ ಬಂತು ಒಂದು ಮೂರೊಂಬತ್ತಲೇ ಇಪ್ಪತ್ತೇಳು ಪ್ಲಸ್ ಒಂದು ಇಪ್ಪತ್ತೆಂಟು ಎರಡು ನೂರ ಎಂಬತ್ತೆಂಟು ಇಂಟು ಇಪ್ಪತ್ತೈದು ಮಾಡಬೇಕು ಸೊ ನೋಡಿರಿ ಎರಡು ನೂರ ಎಂಬತ್ತೆಂಟು ಇಂಟು ಇಪ್ಪತ್ತೈದು ಸೊ ನಿಮಗೆಲ್ಲ ಗೊತ್ತಿರಬೇಕು ಇಪ್ಪತ್ತೈದು ನಾಲ್ಕಲೆ ಎಷ್ಟಾಗುತ್ತಪ್ಪ ಅಂದರೆ ನೂರಾಗುತ್ತೆ ಹಾಗಾಗಿ ಇಪ್ಪತ್ತೈದು ಎಂಟಲೆ ಎಷ್ಟಾಗುತ್ತೆ ಎರಡು ಆಗುತ್ತೆ ಸೊ ಇಪ್ಪತ್ತೈದು ಎಂಟಲೆ ಎರಡುನೂರು ಇಲ್ಲಿ ಇಪ್ಪತ್ತು ಕೈಲ ಬಂತು ಇಪ್ಪತ್ತೈದು ಗಂಟಲೇ ಅಗೇನ್ ಎರಡುನೂರು ಇಲ್ಲಿ ಕೈಲ ಇಪ್ಪತ್ತಿದೆ ಹಾಗಾಗಿ ಎಷ್ಟಾಗುತ್ತೆ ಎರಡು ನೂರು ಇಪ್ಪತ್ತಾಗುತ್ತೆ ಹಾಗಾಗಿ ಇಲ್ಲಿ ಸೊನ್ನೆ ಬರುತ್ತೆ ಇಲ್ಲೇನು ಉಳಿಯುತ್ತಪ್ಪ ಇಪ್ಪತ್ತೆರಡು ಉಳಿಯುತ್ತೆ ಸೊ ಇಪ್ಪತ್ತೆರಡು ಐ ಇಪ್ಪತ್ತೈದು ಎರಡಲೇ ಎಷ್ಟಾಗುತ್ತಪ್ಪ ಐವತ್ತಾಗುತ್ತೆ ಐವತ್ತು ಪ್ಲಸ್ ಇಪ್ಪತ್ತೆರಡು ಮಾಡಿದರೆ ಎಷ್ಟಾಗುತ್ತೆ ನಿಮಗೆ ಎಪ್ಪತ್ತೆರಡು ಆಗುತ್ತೆ ಹಾಗಾದರೆ ಈ ಮೂರುಗಳ ಲಸ ಎಷ್ಟು ಬರುತ್ತಪ್ಪ ಏಳು ಸಾವಿರದ ಎರಡು ನೂರು ರೂಪಾಯಿ ಬರುತ್ತೆ ಹಾಗಾದರೆ ಮೂರುಗಳ ಲಸ ಎಷ್ಟಾಗುತ್ತೆ ಏಳು ಸಾವಿರದ ಎರಡು ಆಗುತ್ತೆ ಸೊ ನೋಡಿರಿ ಆನ್ಸರ್ ಎಷ್ಟಾಗುತ್ತೆ ಸೆವೆನ್ ತೌಸಂಡ್ ಟೂ ಹಂಡ್ರೆಡ್ ಆಗ್ತದೆ ಸೊ ಇದನ್ನೇ ನೀವು ಟ್ರೆಡಿಷ್ನಲ್ ಮೆಥಡ್ ಮಾಡ್ತಾ ಹೋದರೆ ಏನಾಗುತ್ತೆ ಒಂದೊಂದನ್ನೇ ನೀವು ಭಾಗಿಸ್ತಾ ಹೋಗ್ಬೇಕು ಅದು ಇನ್ನೂ ಟೈಮ್ ತೊಗೊಳ್ಳುತ್ತೆ ಸೊ ಈ ಮೆಥಡಲ್ಲಿ ಮಾಡೋದ್ರಿಂದ ನಿಮಗೆ ಈಸಿಯಾಗುತ್ತೆ ನೆಕ್ಸ್ಟ್ ಕ್ವಶನ್ ನೋಡಿರಿ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಹುಡುಗನೊಬ್ಬ ನೂರ ಇಪ್ಪತ್ತು ಚೆಂಡುಗಳನ್ನು ಹೊಂದಿದ್ದಾನೆ ಅವುಗಳಲ್ಲಿ ಕೆಲವು ಬಿಳಿ ಬಣ್ಣದ ಚೆಂಡುಗಳಿವೆ ಉಳಿದವು ಕಪ್ಪು ಬಣ್ಣದ ಚೆಂಡುಗಳು ಬಿಳಿ ಬಣ್ಣದ ಚೆಂಡುಗಳ ಪ್ರಮಾಣ ನಲವತ್ತೈದು ಪರ್ಸೆಂಟ್ ಅವನು ಹೊಂದಿರುವ ಕಪ್ಪು ಬಣ್ಣದ ಚೆಂಡುಗಳು ಎಷ್ಟು ಸೊ ಒಬ್ಬ ಹುಡುಗನ ಹತ್ರ ಏನಪ್ಪ ಅಂದರೆ ನೂರಿಪ್ಪತ್ತು ಚೆಂಡು ಇದ್ದಾವೆ ಅದರಾಗ ಒಂದಿಷ್ಟು ಬಿಳಿ ಬಣ್ಣದ್ದು ಇನ್ನೊಂದಿಷ್ಟು ಕಪ್ಪು ಬಣ್ಣದ ಚೆಂಡುಗಳಿವೆ ಸೊ ನೋಡಿರಿ ಬಿಳಿ ಬಣ್ಣದ ಚೆಂಡುಗಳ ಪ್ರಮಾಣ ಎಷ್ಟಿದೆಯಪ್ಪ ಅಂದರೆ ಒಂದು ಕಡೆ ನಲವತ್ತೈದು ಪರ್ಸೆಂಟ್ ಇದೆ ಹಾಗಾದರೆ ಕಪ್ಪು ಬಣ್ಣದ ಚೆಂಡುಗಳು ಎಷ್ಟು ಅಂತ ಕೇಳಿದ್ದಾರೆ ಸೊ ನೋಡಿರಿ ಈಗ ನಾವು ಪರ್ಸೆಂಟೇಜಲ್ಲಿ ತೊಗೊಂಡಾಗ ಟೋಟಲ್ ಎಷ್ಟು ಅಂತೀವಿ ನೂರು ಪರ್ಸೆಂಟೇಜ್ ತೊಗೋತೀವಿ ಸೊ ಟೋಟಲ್ ನೂರು ಪರ್ಸೆಂಟ್ ತೊಗೊಂಡಾಗ ಈಗ ಬಿಳಿ ಬಣ್ಣದ ನಲವತ್ತೈದು ಪರ್ಸೆಂಟ್ ಇದೆ ಅಂದರೆ ಕಪ್ಪು ಏನಾಗುತ್ತಪ್ಪ ನೂರು ಪರ್ಸೆಂಟಲ್ಲಿ ನಲ್ವತ್ತೈದು ಪರ್ಸೆಂಟ್ ತೆಗೆದ್ರೆ ಎಷ್ಟು ಉಳಿಯುತ್ತ ಅಲ್ಲಿ ಅಷ್ಟೇನಾಗುತ್ತೆ ಕಪ್ಪು ಬಣ್ಣದ್ದಾಗುತ್ತೆ ಹಾಗಾಗಿ ನೂರು ಪರ್ಸೆಂಟಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ನಲ್ವತ್ತೈದು ಪರ್ಸೆಂಟ್ನ ಕಳಿತೀನಿ ಎಷ್ಟು ಉಳಿಯತ್ತೆ ನೋಡಿರಿ ಐವತ್ತೈದು ಪರ್ಸೆಂಟ್ ಆಗುತ್ತೆ ಸೊ ಹಾಗಾಗಿ ಐವತ್ತೈದು ಪರ್ಸೆಂಟ್ ಏನಾಗುತ್ತೆ ಅಂದರೆ ಕಪ್ಪು ಬಣ್ಣದ ಚೆಂಡುಗಳಾಗುತ್ತೆ ಸೊ ನೋಡಿರಿ ಇಲ್ಲಿ ಜಸ್ಟ್ ಆಬ್ಸರ್ವೇಷನ್ ಮಾಡಿರಿ ನೂರಿಪ್ಪತ್ತು ಚೆಂಡುಗಳಿವೆ ಅಂತ ಹೇಳಿದ್ದಾರೆ ನೂರಿಪ್ಪತ್ತು ಚೆಂಡುಗಳು ಆಮೇಲೆ ಏನು ಹೇಳಿದ್ದಾರೆ ಐವತ್ತೈದು ಪರ್ಸೆಂಟ್ ಬಿಳಿ ಬಣ್ಣ ಕಪ್ಪು ಬಣ್ಣದ ಚೆಂಡುಗಳು ಅಂತಂದರೆ ಐ ನೂರಿಪ್ಪತ್ತಕ್ಕೆ ಐವತ್ತು ಪರ್ಸೆಂಟ್ ಎಷ್ಟಾಗತ್ತಪ್ಪ ಅರವತ್ತಾಗುತ್ತೆ ಹಾಗಾಗಿ ಈ ಆಪ್ಷನು ಮತ್ತು ಈ ಆಪ್ಷನ್ ಕಮ್ಮಿ ಆಗಿ ಕಡಿಮೆ ಕ್ಯಾನ್ಸಲ್ ಆಗುತ್ತೆ ಯಾಕಂದರೆ ಇದು ಐವತ್ನಾಲ್ಕಿದೆ ಇದು ಐವತ್ತಾರು ಇದೆ ಸೊ ನೋಡಿರಿ ಐವತ್ತು ಪರ್ಸೆಂಟಿಗೆ ಅರವತ್ತಾದರೆ ಐವತ್ತೈದು ಪರ್ಸೆಂಟ್ಗೆ ಏನಾಗಬೇಕು ಇನ್ನೂ ಜಾಸ್ತಿ ಆಗಬೇಕು ಇವೆರಡೇನಿದೆ ಕಡಿಮೆ ಇದೆ ಹಾಗಾಗಿ ಈ ಆಪ್ಷನ್ ಕಡಿತ ಕೂಡ ಆಗಲ್ಲ ಎರಡು ಆಪ್ಷನು ಆಯಿತು ಇನ್ನು ಉಳಿದಿರೋ ಅಂಥದ್ದು ಆಪ್ಷನ್ ಯಾವುದಪ್ಪ ಇದೊಂದು ಆಪ್ಷನು ಮತ್ತು ಇದೊಂದು ಆಪ್ಷನು ಸೊ ಇವಾಗ ನೋಡಿರಿ ಐವತ್ತು ಪರ್ಸೆಂಟ್ ಎಷ್ಟಾಯ್ತು ನಿಮಗೆ ಅರವತ್ತು ಚೆಂಡುಗಳಾಯಿತು ಈಗ ನಾವೇನು ಮಾಡೋಣ ಹತ್ತು ಪರ್ಸೆಂಟಿಗೆ ಎಷ್ಟಾಗುತ್ತೆ ನೋಡೋಣ ನೋಡಿರಿ ನೂರಿಪ್ಪತ್ತು ಚೆಂಡುಗಳಿದೆ ಅಂದರೆ ನೂರು ಪರ್ಸೆಂಟ್ ಹತ್ತು ಪರ್ಸೆಂಟಿಗೆ ಎಷ್ಟು ಚೆಂಡುಗಳಾಗುತ್ತೆ ಹನ್ನೆರಡು ಪರ್ಸೆಂಟ್ ಆಗುತ್ತೆ ಹನ್ನೆರಡು ಚಂಡ್ಗಳಾಗತ್ತೆ ಹತ್ತು ಪರ್ಸೆಂಟಿಗೆ ಅದೇ ಥರನಾಗ ಐದು ಪರ್ಸೆಂಟಿಗೆ ಏನಾಗುತ್ತೆ ಡಿವೈಡೆಡ್ ಬೈ ಟು ಹತ್ತು ಪರ್ಸೆಂಟ್ನ ನೀವು ಡಿವೈಡೆಡ್ ಬೈ ಟೂ ಮಾಡಿದ್ರೆ ಅಷ್ಟು ಬರುತ್ತೆ ಐದು ಪರ್ಸೆಂಟ್ ಬರುತ್ತೆ ಹಾಗಾಗಿ ಐದು ಪರ್ಸೆಂಟ್ ಮಾಡ್ಬೇಕಾದ್ರೆ ನಾವು ಏನು ಮಾಡಬೇಕು ಟ್ವೆಲ್ ಡಿವೈಡೆಡ್ ಬೈ ಟೂ ಮಾಡಬೇಕಾಗುತ್ತೆ ಸೊ ಹನ್ನೆರಡು ಡಿವೈಡೆಡ್ ಬೈ ಎರಡು ಮಾಡಿದರೆ ಎರಡು ಎರಡೊಂದೇ ಎರಡಾರಲಿ ಸೊ ನೋಡಿರಿ ಅರವತ್ತು ಪ್ಲಸ್ ಆರು ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತೆ ಅರವತ್ತಾರು ಬರುತ್ತೆ ಅರವತ್ತ್ನಾಲ್ಕಾಗಲ್ಲ ಹಾಗಾಗಿ ಆನ್ಸರ್ ಏನಾಗುತ್ತೆ ಅರವತ್ತಾರು ಆಗುತ್ತೆ ಸೊ ಈ ಥರ ನೀವೇನಂದರೆ ಇನ್ನೂ ಸಮಯನ ಕಮ್ಮಿ ತೆಗೆದುಕೊಂಡು ಸಾಲ್ವ್ ಮಾಡ್ಬೋದು ಸೊ ಸಮಯ ಜಾಸ್ತಿ ತೆಗೆದುಕೊಳ್ಳೋದ್ರಿಂದ ನಿಮ್ಗೆ ಏನಂದರೆ ಟೈಮ್ ಕನ್ಸಮ್ಷನ್ ಜಾಸ್ತಿ ಆಗುತ್ತೆ ಆಮೇಲೆ ನಿಮಗೆ ಕ್ವಶನ್ ಪೇಪರಲ್ಲಿ ಸಾಲ್ವ್ ಮಾಡೋಕ್ಕೆ ಟೈಮ್ ಸಿಗೋಲ್ಲ ಸೊ ಹಾಗಾಗಿ ನೀವೇನು ಮಾಡ್ರಿ ಈ ಟ್ರಿಕ್ನ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡ್ರಿ ಹಾಗಾಗಿ ಆನ್ಸರ್ ಏನಾಗುತ್ತೆ ಸಿಕ್ಸ್ಟಿ ಸಿಕ್ಸ್ ಆಗುತ್ತೆ ಸೊ ಅದೇ ಥರನ ನೆಕ್ಸ್ಟ್ ಕ್ವೆಶನ್ ನೋಡಿರಿ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ರೇಖಾಚಿತ್ರದಲ್ಲಿರುವ ಚೌಕಗಳ ಸಂಖ್ಯೆಯನ್ನು ಕಂಡುಹಿಡೀರಿ ಅಂತ ಹೇಳಿದ್ದಾರೆ ಸೊ ನೋಡಿರಿ ಇಲ್ಲಿ ಎಷ್ಟು ಚೌಕಗಳಿದೆ ಅಂದರೆ ಒಂದು ಎರಡು ಮೂರು ನಾಲ್ಕು ಅದೇ ಥರನ ಈ ಕಡೆ ಬರ್ರಿ ಒಂದು ಎರಡು ಮೂರು ನಾಲ್ಕು ಈ ಥರ ಇದ್ದಾಗ ನಾವೇನು ಮಾಡ್ತೀವಿ ಅಂದರೆ ಇದಕ್ಕೊಂದು ಫಾರ್ಮುಲಾ ಇದೆ ಯಾವ ಥರಪ್ಪ ಅಂದರೆ ಒಂದು ಇಂಟು ಒಂದು ಪ್ಲಸ್ ಎರಡು ಇಂಟು ಎರಡು ಪ್ಲಸ್ ಮೂರು ಇಂಟು ಮೂರು ಪ್ಲಸ್ ನಾಲ್ಕು ಇಂಟು ನಾಲ್ಕು ಅಂದರೆ ಒಣ್ಣೆ ಚೌಕದಿಂದ ಸ್ಟಾರ್ಟಾಗಿ ಕೊನೆವರೆಗೂ ಯಾವ ಚೌಕ ಇರುತ್ತಲ್ಲ ಆ ಚೌಕದವರೆಗೆ ನೀವು ಈ ಥರ ಬರ್ಕೋಬೇಕು ಸೊ ನೋಡಿರಿ ಒಂದು ಇಂಟು ಒಂದು ಎಷ್ಟಾಗುತ್ತೆ ಒಂದಾಯಿತು ಎರಡು ಇಂಟು ಎರಡು ಮಾಡಿದಾಗ ನಾಲ್ಕಾಯಿತು ಮೂರು ಇಂಟು ಮೂರು ಮಾಡಿದಾಗ ಒಂಬತ್ತಾಯಿತು ಅದೇ ಥರನ ನಾಲ್ಕು ಇಂಟು ನಾಲ್ಕು ಮಾಡಿದಾಗ ಹದಿನಾರು ಆಯಿತು ಸೊ ನೋಡಿರಿ ಹದಿನಾರು ಪ್ಲಸ್ ನಾಲ್ಕು ಇಪ್ಪತ್ತು ಒಂಬತ್ತು ಪ್ಲಸ್ ಒಂದು ಹತ್ತು ಇಪ್ಪತ್ತು ಪ್ಲಸ್ ಒಂದು ಇಪ್ಪತ್ತು ಪ್ಲಸ್ ಹತ್ತು ಎಷ್ಟಾಗತ್ತಪ್ಪ ಮೂವತ್ತಾಗುತ್ತೆ ಹಾಗಾದರೆ ಆನ್ಸರ್ ಏನಾಗುತ್ತೆ ಮೂವತ್ತಾಗುತ್ತೆ ಸೊ ಇದು ಇವನ್ ಇದಾಗ ಇನ್ ಕೇಸ್ ನಿಮಗೆ ಆರ್ಡ್ ಇತ್ತಂದರೆ ಅಂದರೆ ಈಗ ನೋಡ್ರಿ ಈ ಚೌಕ ಇಲ್ಲ ಅನ್ಕೊರಿ ಬರೀ ಇದೆಷ್ಟೇ ಇತ್ತಂದರೆ ಅವಾಗ ಏನು ಮಾಡ್ಬೇಕಂದ್ರೆ ಸೇಮ್ ಉಲ್ಟಾ ಪ್ರೊಸೀಜರ್ ಬರೀತಾ ಹೋಗ್ಬೇಕು ನೀವು ಫೋರ್ ಇಂಟು ತ್ರೀ ತ್ರೀ ಇಂಟು ಟು ಟೂ ಇಂಟು ಒನ್ ಅಲ್ಲಿಗೆ ಸ್ಟಾಪ್ ಮಾಡಿ ಆಮೇಲಿಂದ ನೀವು ಕಂಟಿನ್ಯೂ ಮಾಡಬೇಕಾಗುತ್ತೆ ಸೊ ಈ ಥರ ನೀವು ಫಾರ್ಮುಲಾ ಅಪ್ಲೈ ಮಾಡೋದ್ರಿಂದ ನಿಮಗೇನೆಂದರೆ ಎಕ್ಸಾಮಲ್ಲಿ ಕಡಿಮೆ ಸಮಯ ಬೇರೆ ಹೋಗುತ್ತೆ ಜೊತೆಗೆ ಬೇರೆ ಪ್ರಾಬ್ಲಮ್ ಮಾಡೋಕ್ಕೆ ಟೈಮ್ ಸಿಗ್ತದೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಇಲ್ಲಿ ಗುಂಪಿಗೆ ಸೇರಿದ ಚಿತ್ರ ಯಾವುದು ಅಂತ ಕೇಳಿದ್ದಾರೆ ಸೊ ನೋಡಿರಿ ಇಲ್ಲೇನಾಗಿದೆ ವಾಟ್ರ್ ಇಮೇಜ್ ಕೊಟ್ಟಿದ್ದಾರೆ ಟಿ ವಾಟ್ರ್ ಇಮೇಜ್ ಕೊಟ್ಟಿದ್ದಾರೆ ಝಡ್ ವಾಟ್ರ್ ಇಮೇಜ್ ಕೊಟ್ಟಿದ್ದಾರೆ ಎಮ್ ವಾಟ್ರ್ ಇಮೇಜ್ ಕೊಟ್ಟಿದ್ದಾರೆ ಅದೇ ಥರನಾಗೆ ಎಲ್ಲದು ವಾಟ್ರ್ ಇಮೇಜ್ ಕೊಟ್ಟಿದ್ದಾರೆ ಇದರಲ್ಲಿ ಯಾವುದು ನಿಮಗೆ ಗುಂಪಿಗೆ ಸೇರಿದ್ದು ಅಂತ ಕೊಟ್ಟಿದ್ದಾರೆ ಸೊ ನೋಡಿರಿ ಟೀ ಈ ಥರ ಇದೆ ಟೀ ಈ ಥರ ಇದ್ದರೆ ಅದ್ರ ವಾಟ್ರ್ ಇಮೇಜ್ ಏನಾಗಿದೆ ಈ ಥರ ಇದೆ ಝಡ್ ಈ ಥರ ಇದೆ ಅದ್ರ ವಾಟ್ರ್ ಇಮೇಜ್ ಯಾವ ಥರ ಇರುತ್ತಪ್ಪ ಈ ಥರ ಇರುತ್ತೆ ಅದೇ ಥರನಾಗಿ ಎಮ್ ಈ ಥರ ಇದೆ ಅದರ ವಾಟ್ರ್ ಇಮೇಜ್ ಯಾವ ಥರ ಇರುತ್ತೆ ಈ ಥರ ಇರುತ್ತೆ ಎಲ್ಲಿ ಈ ಥರ ಇದೆ ಅದರ ವಾಟ್ರ್ ಇಮೇಜ್ ಯಾವ ಥರ ಇರಬೇಕಿತ್ತು ಈ ಥರ ಇರಬೇಕಿತ್ತು ಬಟ್ ಅವ್ರೇನು ಏನು ಮಾಡಿದ್ದಾರೆ ಈ ಥರ ಇರಬೇಕಿತ್ತು ಅವ್ರೇನು ಮಾಡಿದ್ದಾರೆ ಕರೆಕ್ಟಾಗಿ ಕೊಟ್ಟಿದ್ದಾರೆ ಹಾಗಾದರೆ ಗುಂಪಿಗೆ ಸೇರಿದ ಪದ ಯಾವುದಾಗ್ತದಪ್ಪ ಆಪ್ಷನ್ ನಂಬರ್ ಡಿ ಆಗ್ತದೆ ಬಟ್ ಇಲ್ಲಿ ನೋಡಿರಿ ಆಪ್ಷನ್ ನಂಬರ್ ಡಿ ಇಲ್ಲಿ ಡಿ ಆಗಿಲ್ಲ ಬಟ್ ಇಲ್ಲಿ ಏನು ಮಾಡಿದರೆ ಆಪ್ಷನ್ ಎರಡನೇ ಆಪ್ಷನಲ್ಲಿ ಏನು ಕೊ ನಾ ಮೂರನೇ ಆಪ್ಷನ್ ಎಲ್ಲಿ ಮಾಡಿದ್ದಾರೆ ಡಿ ಅಂತ ಇಟ್ಟಿದ್ದಾರೆ ಹಾಗಾಗಿ ನೀವು ಕ್ವಶನ್ನ ಆನ್ಸರ್ ಮಾಡ್ಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿರಿ ಡಿ ಅನ್ನೋ ಆಪ್ಷನ್ ಯಾವುದ್ರಲ್ಲಿ ಬಂದಿದೆ ಒಂದನೇ ಆಪ್ಷನ್ ಇದೆಯಾ ಎರಡನೇ ಇದೆಯಾ ಮೂರನೇ ಆಪ್ಷನ್ ಇದೆ ಅದನ್ನು ನೋಡಿ ಕ್ಲಿಕ್ ಮಾಡಿ ಅಲ್ಲಿ ಡಿ ಅಂತಿದೆ ಅಂತ ಡಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ಏನಾಗುತ್ತೆ ಫೋರ್ತ್ ಆಪ್ಷನಿಗೆ ಎ ಇದೆ ಹಾಗಾಗಿ ಆನ್ಸರ್ ರಾಂಗ್ ಆಗುತ್ತೆ ಸೊ ಇಲ್ಲಿ ಉತ್ತರ ಏನಾಗುತ್ತಪ್ಪ ಡಿ ಆಗುತ್ತೆ ಯಾಕಂದರೆ ಇವೆಲ್ಲ ವಾಟ್ರ್ ಇಮೇಜ್ ಇದೆ ಅದು ಮಾತ್ರ ನಾರ್ಮಲ್ ಇಮೇಜ್ನೇ ಕೊಟ್ಟಿದ್ದಾರೆ ಅಲ್ಲಿ ವಾಟ್ರ್ ಇಮೇಜ್ ಕೊಟ್ಟಿಲ್ಲ ಸೊ ಅದೇ ಥರನೇ ನೆಕ್ಸ್ಟ್ ಕ್ವಶನ್ ನೋಡಿರಿ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಒಂದು ನಿರ್ದಿಷ್ಟ ರಸ್ತೆಯಲ್ಲಿ ಕಾರಿನ ಸಾಮಾನ್ಯ ಸರಾಸರಿ ವೇಗವು ಎಪ್ಪತ್ತೈದು ಕಿಲೋಮೀಟರ್ ಪ್ರತಿ ಗಂಟೆ ಆಗಿರುತ್ತದೆ ಒಂದು ದಿನ ಅದರ ಸರಾಸರಿ ವೇಗವು ಸಾಮಾನ್ಯ ವೇಗಕ್ಕಿಂತ ಹನ್ನೆರಡು ಪರ್ಸೆಂಟ್ ಕಡಿಮೆ ಆಗಿರುತ್ತದೆ ಇದರ ಕಾರಣ ಅದು ಹದಿನೆಂಟು ನಿಮಿಷಗಳಷ್ಟು ಹೆಚ್ಚು ಸಮಯವನ್ನು ತೆಗೆದುಕೊಳ್ಳುತ್ತದೆ ಹಾಗಾದರೆ ಆ ರಸ್ತೆಯ ಕಿಲೋಮೀಟರ್ಗಳಲ್ಲಿ ಎಷ್ಟಿದೆ ಅಂತ ಕೇಳಿದ್ದಾರೆ ಸೊ ನೋಡಿರಿ ಈಗ ಏನು ಮಾಡ್ತೀವಿ ಅಂದರೆ ಒಂದು ಕಾರ್ ಇದೆ ಆ ಕಾರ್ ಏನು ಮಾಡುತ್ತಪ್ಪ ಅಂದರೆ ಸರಾಸರಿ ವೇಗದಲ್ಲಿ ಹೋಗ್ತಿರುತ್ತೆ ಸೊ ಒಂದು ಕಾರ್ ಇದೆ ಆ ಕಾ ಕಾರ್ ಏನು ಮಾಡ್ತಿರತ್ತಂದರೆ ಸರಾಸರಿ ವೇಗ್ದಲ್ಲಿ ಹೋಗ್ತಿರುತ್ತೆ ಒಂದಿನ ಏನು ಮಾಡುತ್ತೆ ಅಂದರೆ ಅದರ ಸರಾಸರಿ ವೇಗ ಕಮ್ಮಿ ಮಾಡುತ್ತೆ ಎಷ್ಟು ಪರ್ಸೆಂಟ್ ಕಮ್ಮಿ ಮಾಡುತ್ತಪ್ಪ ಹನ್ನೆರಡು ಪರ್ಸೆಂಟ್ ಕಮ್ಮಿ ಮಾಡುತ್ತೆ ಅವಾಗ ಏನಾಗುತ್ತೆ ಅಂದ್ರೆ ಅದು ಹದಿನೆಂಟು ನಿಮಿಷ ಜಾಸ್ತಿ ಟೈಮ್ ತೆಗೆದುಕೊಳ್ಳುತ್ತೆ ಹಾಗಾದರೆ ಆ ಕಾ ರಸ್ತೆ ಇರುವಂಥ ವೇಗ ಉದ್ದ ಎಷ್ಟು ಅಂತ ಕೇಳಿದ್ದಾರೆ ಸೊ ನೋಡಿರಿ ಇಲ್ಲಿ ಒಂದು ಕಾರ್ ಹೋಗ್ತಿರುತ್ತೆ ಪ್ರತಿ ಗಂಟೆಗೆ ಎಷ್ಟು ಹೋಗ್ತಿರುತ್ತಪ್ಪ ಅಂದರೆ ಎಪ್ಪತ್ತೈದು ಕಿಲೋಮೀಟ್ರ್ ಪ್ರತಿ ಗಂಟೆ ಹೋಗ್ತಿರುತ್ತೆ ಒಂದಿನ ಏನು ಮಾಡುತ್ತೆ ಈ ಡಿಸ್ಟೆನ್ಸ್ ಎಕ್ಸ್ ಅಂತ ಇದನ್ನ ಇದನ್ನೇನು ಮಾಡುತ್ತಪ್ಪ ಅಂದರೆ ಹನ್ನೆರಡು ಪರ್ಸೆಂಟ್ ಕಡಿಮೆ ವೇಗದಲ್ಲಿ ಕವರ್ ಮಾಡುತ್ತೆ ಹನ್ನೆರಡು ಪರ್ಸೆಂಟ್ ಅಂದರೆ ರೆಸ್ಟ್ ಆಗುತ್ತೆ ನೋಡಿರಿ ನೂರು ಪರ್ಸೆಂಟ್ ಇಕ್ಕೊಳ್ಟು ಎಪ್ಪತ್ತೈದು ಆದರೆ ನೂರು ಪರ್ಸೆಂಟ್ ಇಕ್ಕೊಳು ಎಪ್ಪತ್ತೈದು ಆದರೆ ಏಯ್ಟಿ ಏಯ್ಟ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಕಡಿಮೆ ಅಂದರೆ ಏಯ್ಟಿ ಏಯ್ಟ್ ಆಗುತ್ತೆ ಏಯ್ಟಿ ಏಯ್ಟ್ ಈಕ್ವಲ್ ಟು ಟು ಅಂತ ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ ಎಪ್ಪತ್ತೈದು ಇಂಟು ಎಂಬತ್ತೆಂಟು ಡಿವೈಡೆಡ್ ಬೈ ಹಂಡ್ರೆಡ್ ಇಪ್ಪತ್ತೈದು ಮೂರಲೆ ಇಪ್ಪತ್ತೈದು ನಾಲ್ಕಲೆ ನಾಲ್ಕು ಒಂದಲೇ ನಾಲ್ಕು ಇಪ್ಪತ್ತೆರಡಲೆ ಎಷ್ಟಾಯ್ತಪ್ಪ ಅರವತ್ತಾರು ಕಿಲೋಮೀಟ್ರ್ ಆಯಿತು ಸೊ ಇದೇ ಎಕ್ಸ್ ಕಿಲೋಮೀಟ್ರನ್ನ ಏನು ಮಾಡೋದಪ್ಪ ಅಂದ್ರೆ ಇದು ಅರವತ್ತಾರು ಕಿಲೋಮೀಟ್ರ್ ಪರ್ ಅವರಲ್ಲಿ ಕವರ್ ಮಾಡುತ್ತೆ ಆವಾಗ ಏನಾಗುತ್ತೆ ಅಂದರೆ ಹದಿನೆಂಟು ನಿಮಿಷ ಲೇಟ್ ಆಗುತ್ತೆ ಎಷ್ಟು ನಿಮಿಷ ಲೇಟ್ ಆಗುತ್ತಪ್ಪ ಹದಿನೆಂಟು ನಿಮಿಷ ಲೇಟಾಗುತ್ತೆ ಹಾಗಾದರೆ ಈ ಎಕ್ಸ್ನ ಉದ್ದ ಎಷ್ಟು ಅಂತ ಕೇಳಿದ್ರು ಅದು ಕೂಡ ಕಿಲೋಮೀಟ್ರಲ್ಲಿ ಅಂತ ಕೇಳಿದ್ದಾರೆ ಸೊ ನೋಡಿರಿ ಈ ಡಿಸ್ಟೆನ್ಸ್ನ ಸಿಕ್ಸ್ಟಿ ಸಿಕ್ಸ್ ಕಿಲೋಮೀಟ್ರ್ ಹೋದರೆ ನಾವು ಹದಿನೆಂಟು ನಿಮಿಷ ಲೇಟಾಗಿ ಹೋಗ್ತೀವಿ ಅದೇ ಈ ಡಿಸ್ಟೆನ್ಸ್ನ ಎಪ್ಪತ್ತೈದು ಕಿಲೋಮೀಟ್ರ್ ಹೋದರೆ ಹದಿನೆಂಟು ನಿಮಿಷ ಬೇಗ ಹೋಗ್ತೀವಿ ಹಾಗೆ ಅದಕ್ಕೆ ನಾನೇನು ಮಾಡ್ತೀನಪ್ಪ ಅಂದರೆ ಸಮಯನ ಇಟ್ಕೋತೀನಿ ಯಾವ ಥರ ಅಂದರೆ ಎಕ್ಸ್ ಡಿವೈಡೆಡ್ ಬೈ ಸಿಕ್ಸ್ಟಿ ಸಿಕ್ಸ್ ಮೈನಸ್ ಎಕ್ಸ್ ಡಿವೈಡೆಡ್ ಬೈ ಸೆವೆಂಟಿ ಫೈವ್ ಕಿಲೋಮೀಟ್ರ್ ಈಕ್ವಲ್ ಟು ಏಯ್ಟೀನ್ ಬೈ ಸಿಕ್ಸ್ಟಿ ಆಗುತ್ತೆ ಸಿಕ್ಸ್ಟಿ ಯಾಕೆಂದರೆ ಅವ್ರೇನು ಮಾಡಿದರೆ ಕಿಲೋಮೀಟ್ರ್ಗಳಲ್ಲಿ ಕೇಳಿದರೆ ಅಲ್ಲಿ ನಿಮಿಷದಲ್ಲಿದೆ ಇಲ್ಲೆಲ್ಲ ಏನಿದೆಪ್ಪ ಅಂದರೆ ಕಿಲೋಮೀಟ್ರ್ ಪರ್ ಅವರಲ್ಲಿದೆ ಹಾಗಾಗಿ ಇಲ್ಲೇನಾಗ್ತದಪ್ಪ ಅಂದರೆ ಎಕ್ಸ್ ಡಿವೈಡೆಡ್ ಬೈ ಸಿಕ್ಸ್ಟಿ ಸಿಕ್ಸ್ ಮೈನಸ್ ಎಕ್ಸ್ ಡಿವೈಡೆಡ್ ಬೈ ಸೆವೆಂಟಿ ಫೈ ಇಸ್ ಈಕ್ವಲ್ ಟು ಏಯ್ಟೀನ್ ಡಿವೈಡೆಡ್ ಬೈ ಸಿಕ್ಸ್ಟಿ ಆಗುತ್ತೆ ಸಿಕ್ಸ್ಟಿ ಯಾಕಂದರೆ ಇವೆರಡು ಕಿಲೋಮೀಟ್ರಲ್ಲಿದೆ ಇದು ನಿಮಿಷದಲ್ಲಿದೆ ಹಾಗಾಗಿ ನಿಮಿಷ ಇದ್ದಿದ್ದು ನಾನು ಏನು ಮಾಡಿದ್ದೀನಪ್ಪ ಅಂದರೆ ಅವರಿ ಮಾಡೋಕ್ಕೆ ಡಿವೈಡೆಡ್ ಬೈ ಸಿಕ್ಸ್ಟಿ ಮಾಡಿದ್ದೀರಿ ಅದೇ ಥರನೇ ನೋಡಿರಿ ನಮಗೆ ಇಲ್ಲಿ ಛೇದಗಳು ಸಮನಾಗಿಲ್ಲ ಛೇದಗಳು ಸಮನಾಗಿ ಮಾಡ್ಬೇಕಂದ್ರೆ ನಾವೇನು ಮಾಡಬೇಕು ಲಸ ತಗೋಬೇಕು ಹಾಗಾಗಿ ಅರವತ್ತಾರು ಮತ್ತು ಎಪ್ಪತ್ತೈದರ ಲಸ ತಗೋರಿ ಅರವತ್ತಾರನ ಯಾವ ಥರ ಬರಿಬೋದಪ್ಪ ಅಂದರೆ ಇಪ್ಪತ್ತೆರಡು ಮೂರಲೆ ಹ ಎಪ್ಪತ್ತೈದನೇ ಹದಿನೈದು ಐದಲೇ ಸೊ ಇದನ್ನು ಮತ್ತೆ ನಾವು ಡಿ ಫ್ಯಾಕ್ಟ್ರೈಸ್ ಮಾಡ್ಕೊಂಡಾಗ ಹನ್ನೊಂದು ಇಂಟು ಎರಡು ಇಂಟು ಮೂರು ಆಗುತ್ತೆ ಇದು ಐದು ಇಂಟು ಮೂರು ಇಂಟು ಹದಿನೈದು ಆಗುತ್ತೆ ಇಲ್ಲಿ ನೋಡ್ರಿ ಇಲ್ಲಿ ಕಾಮನ್ ಏನಿದೆ ಅಂದರೆ ಬರೀ ಮೂರು ಮಾತ್ರ ಕಾಮನ್ ಇದೆ ಸೊ ಹಾಗಾಗಿ ಇಲ್ಲೇನಾಗತ್ತಪ್ಪ ಮೂರಷ್ಟೇ ಕಾಮನ್ ಬರುತ್ತೆ ಉಳಿದಿದ್ದು ಉಳಿಯುತ್ತೆ ಇಲ್ಲಿ ಇಲ್ಲಿ ಇಪ್ಪತ್ತೆರಡು ಉಳಿಯುತ್ತೆ ಇಲ್ಲಿ ಇಪ್ಪತ್ತೈದು ಉಳಿಯುತ್ತೆ ಸೊ ನೋಡ್ರಿ ಇಪ್ಪತ್ತೆರಡು ಮೂರಲೆ ಅರವತ್ತಾರು ಇಂಟು ಇಪ್ಪತ್ತೈದು ಸೊ ಹಾಗಾದ್ರೆ ಏನಾಗ ಏನಾಗತ್ತಪ್ಪ ಅಂದರೆ ಇಪ್ಪತ್ತೆರಡು ಮೂರಲೆ ಅರವತ್ತಾರು ಇಂಟು ಇಪ್ಪತ್ತೈದು ಮಾಡಬೇಕು ಸೊ ನೋಡ್ರಿ ಇಪ್ಪತ್ತೈದು ಆರಲೆ ಎಷ್ಟಾಗತ್ತಪ್ಪ ಇಪ್ಪತ್ತೈದು ನಾಲ್ಕಲೆ ನೂರಾದರೆ ಇಪ್ಪತ್ತೈದಾರಲೇ ನೂರ ಐವತ್ತಾಗುತ್ತೆ ಹಾಗಾಗಿ ಇಲ್ಲಿ ಸೊನ್ನೆ ಬರುತ್ತೆ ಹದಿನೈದು ಕಾಯಿಲೆ ಬರುತ್ತೆ ಅಗೇನ್ ಇಪ್ಪತ್ತೈದಾರಲಿ ನೂರೈವತ್ತು ನೂರ ಐವತ್ತು ಪ್ಲಸ್ ಹದಿನೈದು ಏನಾಗುತ್ತೆ ನೂರ ಅರವತ್ತೈದು ಆಗುತ್ತೆ ಹಾಗಾದರೆ ಇಲ್ಲಿ ಲಸ ಎಷ್ಟಾಗತ್ತಪ್ಪ ನೂರ ಐವತ್ತಾಗುತ್ತೆ ಸೊ ನೋಡಿರಿ ಲಸ ಎಷ್ಟಾಯಿತು ಹದಿನಾರು ನೂರ ಐವತ್ತಾಯಿತು ಸೊ ನಾವು ನೋಡ್ರಿ ಅರವತ್ತಾರೀಕು ಇಂಟು ಎಷ್ಟು ಮಾಡಿದರೆ ನಮಗೆ ಹದಿನಾರುನೂರ ಐವತ್ತು ಬರುತ್ತೆ ಇಂಟು ಎಪ್ಪತ್ತೈದು ಮಾಡಿದಾಗ ಮಾತ್ರ ನಮಗೆ ಹದಿನಾರು ನೂರ ಐವತ್ತು ಬರುತ್ತೆ ಹಾಗಾದರೆ ಇಲ್ಲೇನು ಬರುತ್ತೆ ಸೆವೆಂಟಿ ಫೈವ್ ಎಕ್ಸ್ ಬರುತ್ತೆ ಅದೇ ಥರನಾಗಿ ಎಪ್ಪತ್ತೈದಕ್ಕೆ ಎಷ್ಟು ಇಂಟು ಮಾಡಿದರೆ ನಮಗೆ ಹದಿನಾರುನೂರ ಐವತ್ತು ಬರುತ್ತೆ ಇಂಟು ಅರವತ್ತಾರು ಮಾಡಿದಾಗ ಮಾತ್ರ ನಮಗೆ ಹದಿನಾರುನೂರ ಐವತ್ತು ಬರುತ್ತೆ ಹಾಗಾಗಿ ಅರವತ್ತಾರು ಎಕ್ಸ್ ಇದೆ ಈಸ್ ಈಕ್ವಲ್ ಟು ಏಯ್ಟೀನ್ ಡಿವೈಡೆಡ್ ಬೈ ಸಿಕ್ಸ್ಟಿ ಆಗುತ್ತೆ ನೋಡಿರಿ ಎಪ್ಪತ್ತೈದಲ್ಲಿ ನಿಮಗೆ ಅರವತ್ತಾರು ಕಳೆದ್ರೆ ಎಷ್ಟು ಉಳಿಯತ್ತಪ್ಪ ಒಂಬತ್ತು ಎಕ್ಸ್ ಡಿವೈಡೆಡ್ ಬೈ ಹದಿನಾರುನೂರ ಐವತ್ತು ಈಸ್ ಈಕ್ವಲ್ ಟು ಹದಿನೆಂಟು ಡಿವೈಡೆಡ್ ಬೈ ಸಿಕ್ಸ್ಟಿ ಇಲ್ಲಿ ನೋಡಿರಿ ಒಂಬತ್ತು ಒಂಬತ್ತೊಂದಲೇ ಒಂಬತ್ತೆರಡಲೆ ಸೊ ಈಗ ಎಕ್ಸ್ ಏನಾಗತ್ತಪ್ಪ ಅಂದರೆ ಎಕ್ಸ್ ಈಸ್ ಈಕ್ವಲ್ ಟು ಎರಡು ಇಂಟು ಹದಿನಾರುನೂರ ಐವತ್ತು ಡಿವೈಡೆಡ್ ಬೈ ಅರವತ್ತು ಸೊ ನೋಡಿರಿ ಈ ಸೊನ್ನೆ ಈ ಸೊನ್ನೆ ಕ್ಯಾನ್ಸಲ್ ಆಯಿತು ಎರಡು ಎರಡೊಂದಲೆ ಎರಡು ಮೂರಲೆ ಮೂರು ಒಂದಲೆ ಮೂರು ಮೂರೈದಲೇ ಹದಿನೈದು ಅಗೇನ್ ಒಂದು ಉಳಿತು ಮೂರೈದಲೇ ಹದಿನೈದು ಹದಿನೈದು ಹಾಗಾಗಿ ಎಷ್ಟು ಕಿಲೋಮೀಟ್ರ್ ಡಿಸ್ಟೆನ್ಸ್ ಇದೆಯಪ್ಪ ಐವತ್ತೈದು ಕಿಲೋಮೀಟ್ರ್ ಡಿಸ್ಟೆನ್ಸ್ ಇದೆ ಹಾಗಾದ್ರೆ ಉತ್ತರ ಏನಾಗುತ್ತೆ ಐವತ್ತೈದು ಕಿಲೋಮೀಟ್ರ್ ಆಗ್ತದೆ ಸೊ ನೋಡ್ರಿ ಇದು ಆನ್ಸರು ಸೊ ಇಲ್ಲಿ ಉತ್ತರ ಏನಾಗುತ್ತೆ ಅಂದರೆ ಐವತ್ತೈದು ಕಿಲೋಮೀಟ್ರ್ ಆಗುತ್ತೆ ಆಪ್ಷನ್ ನಂಬರ್ ತ್ರೀ ಆಗ್ತದೆ ಸೊ ಅದೇ ಥರ ನೆಕ್ಸ್ಟ್ ಕ್ವಶನ್ ನೋಡೋಣ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಸಿಲೋಲಿಸಮ್ಸ್ ಮೇಲಿದೆ ನೋಡ್ರಿ ಅಗೇನ್ ಸಿಲೋಲಿಸಮ್ಸ್ ಮೇಲೆ ಕ್ವೆಶನ್ಸ್ ಬಂತು ಸೊ ಸಿಲೋಲಿಸಮ್ಸ್ನ ನೀವು ಪ್ರಾಕ್ಟೀಸ್ ಮಾಡಲೇಬೇಕು ಸೊ ಫಸ್ಟೇ ಹೇಳಿಕೆ ಏನಿದೆ ನೋಡ್ರಿ ಎಲ್ಲ ಗ್ಯಾಜೆಟ್ಗಳು ಎಲೆಕ್ಟ್ರಾನಿಕ್ಸ್ಗಳಾಗಿವೆ ಸೊ ನೋಡ್ರಿ ಎಲ್ಲ ಗ್ಯಾಜೆಟ್ಗಳು ಏನಾಗಿವಪ್ಪ ಅಂದರೆ ಎಲೆಕ್ಟ್ರಾನಿಕ್ಸ್ಗಳಾಗಿವೆ ಸೊ ಹಾಗಾಗಿ ಎಲೆಕ್ಟ್ರಾನಿಕ್ಸ್ನ ಹೊರಗಡೆ ತೆಗಿತಿದ್ದೀನಿ ಎಲ್ಲ ಎಲೆಕ್ಟ್ರಾನಿಕ್ಸ್ಗಳು ಚಿಪ್ಪಾಗಿವೆ ಸೊ ಎಲ್ಲ ಎಲೆಕ್ಟ್ರಾನಿಕ್ಸ್ಗಳು ಏನಾಗಿವಪ್ಪ ಚಿಪ್ಪಾಗಿವೆ ಸೊ ನೋಡಿರಿ ಫಸ್ಟ್ ಹೇಳಿಕೆ ಏನಿದೆ ಫಸ್ಟ್ ತೀರ್ಮಾನ ಏನಿದೆ ಅಂದರೆ ಎಲ್ಲ ಗ್ಯಾಜೆಟ್ಗಳು ಚಿಪ್ಗಳಾಗಿವೆ ಎಲ್ಲ ಗ್ಯಾಜೆಟ್ಗಳು ಆಗುತ್ತಾ ಆಗುತ್ತೆ ಯಾಕಂದರೆ ಗ್ಯಾಜೆಟ್ ಹೊರಗಡೆ ಎಲೆಕ್ಟ್ರಾನಿಕ್ಸ್ ಇದೆ ಎಲೆಕ್ಟ್ರಾನಿಕ್ಸ್ ಹೊರಗಡೆ ಚಿಪ್ ಇದೆ ಹಾಗಾಗಿ ಚಿಪ್ ಒಳಗಡೆ ಏನು ಬರುತ್ತಪ್ಪ ಗ್ಯಾಜೆಟ್ಸ್ ಬರುತ್ತೆ ಹಾಗಾಗಿ ಏನಾಗುತ್ತೆ ತೀರ್ಮಾನ ಒಂದು ಕರೆಕ್ಟ್ ಆಗುತ್ತೆ ಯಾಕಂದರೆ ಚಿಪ್ ಒಳಗಡೆ ಆ ಸರ್ಕಲ್ ಬರೋದ್ರಿಂದ ತೀರ್ಮಾನ ಒಂದು ಸರಿ ಇದೆ ಎಲ್ಲ ಗ್ಯಾಜೆಟ್ಗಳು ಚಿಪ್ಪಾಗಿವೆ ನೆಕ್ಸ್ಟು ಕೆಲವು ಚಿಪ್ಗಳು ಎಲೆಕ್ಟ್ರಾನಿಕ್ಗಳಾಗಿವೆ ಕೆಲವು ಚಿಪ್ಸ್ಗಳು ಏನಾಗಿವಪ್ಪ ಅಂದರೆ ಎಲೆಕ್ಟ್ರಾನಿಕ್ಗಳಾಗಿವೆ ನೋಡಿರಿ ಕೆಲವು ಚಿಪ್ಗಳು ಮಾತ್ರ ಏನಾಗಿವೆ ಅಂದರೆ ಎಲೆಕ್ಟ್ರಾನಿಕ್ಸ್ ಆಗಿವೆ ಇನ್ನು ಕೆಲವು ಗ್ಯಾಜೆಟ್ ಆಗಿವೆ ಇನ್ ಕೆಲವು ಚಿಪ್ಪಾಗಿ ಉಳಿದಿವೆ ಹಾಗಾಗಿ ಏನಾಗುತ್ತೆ ಹೇಳಿಕೆ ಎರಡು ಕೂಡ ತೀರ್ಮಾನ ಎರಡು ಕೂಡ ಕರೆಕ್ಟ್ ಆಗುತ್ತೆ ಹಾಗಾದರೆ ಉತ್ತರ ಏನಾಗುತ್ತೆ ಅಂದರೆ ಎರಡೂ ತೀರ್ಮಾನಗಳು ಸರಿಯಾಗಿವೆ ಆಗ್ತದೆ ಸೊ ನೋಡಿರಿ ಆನ್ಸರ್ ಏನಾಗುತ್ತೆ ಆಪ್ಷನ್ ನಂಬರ್ ಮೂರು ಎರಡೂ ತೀರ್ಮಾನಗಳು ಸರಿಯಾಗಿವೆ ಆಗ್ತದೆ ಸೊ ನೀವು ಈ ಥರ ವೇನ್ ಡೈಗ್ರಾಮ್ ಹಾಕೋದ್ರಿಂದ ನಿಮಗೆ ಕನ್ಫ್ಯೂಷನ್ಸ್ ಕೂಡ ಕಮ್ಮಿ ಆಗುತ್ತೆ ಜೊತೆಗೆ ಏನಂದರೆ ಆನ್ಸರ್ನ ಈಸಿಯಾಗಿ ಡಿರೈವ್ ಮಾಡ್ಬೋದು ನೆಕ್ಸ್ಟ್ ಕ್ವಶನ್ ನೋಡಿರಿ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಮೂವತ್ತೈದು ಮತ್ತು ನಲ್ವತ್ತೊಂಬತ್ತರಿಂದ ವಿಭಜಿಸಿದರೆ ಐದುನೂರಕ್ಕಿಂತ ಕಡಿಮೆ ಮೌಲ್ಯದ ಎಷ್ಟು ಸ್ವಾಭಾವಿಕ ಸಂಖ್ಯೆಗಳು ಪ್ರತಿ ಪ್ರಕರಣದಲ್ಲಿ ಮೂವತ್ತು ಶೇಷವನ್ನು ಉಳಿಸುತ್ತದೆ ಅಂತ ಕೇಳಿದ್ದಾರೆ ಸೊ ನೋಡಿರಿ ನೀವು ಐದುನೂರಕ್ಕಿಂತ ಕಡಿಮೆ ಇರುವಂಥ ಸ್ವಾಭಾವಿಕ ಸಂಖ್ಯೆಗಳನ್ನ ಡಿವೈಡ್ ಮಾಡಬೇಕು ಯಾವುದರಿಂದಪ್ಪ ಅಂದರೆ ಮೂವತ್ತೈದು ಮತ್ತು ನಲ್ವತ್ತೊಂಬತ್ತರಿಂದ ಡಿವೈಡ್ ಮಾಡಬೇಕು ಮಾಡಿದಾಗ ಅವೇನು ಮಾಡಬೇಕಪ್ಪ ಅಂದರೆ ಮೂವತ್ತು ಶೇಷವನ್ನು ಉಳಿಸ್ಬೇಕು ಅಂಥವು ಎಷ್ಟು ಸ್ವಾಭಾವಿಕ ಸಂಖ್ಯೆಗಳಿವೆ ಐನೂರಕ್ಕಿಂತ ಕಮ್ಮಿ ಅಂತ ಹೇಳಿದ್ದಾರೆ ಸೊ ನೋಡಿರಿ ಅದಕ್ಕೆ ನಾವೇನು ಮಾಡೋಣ ಅಂದರೆ ಫಸ್ಟು ಮೂವತ್ತೈದು ಮತ್ತು ನಲ್ವತ್ತೊಂಬತ್ತರದ ಲಸ ತಗೊಳ್ಳೋಣ ಸೊ ನೋಡ್ರಿ ಮೂವತ್ತೈದು ಮತ್ತು ನಲ್ವತ್ತೊಂಬತ್ತರ ಲಸ ಸೊ ಮೂವತ್ತೈದನ್ನ ಯಾವ ಥರ ಬರ್ಕೋಬೋದಪ್ಪ ಫ್ಯಾಕ್ಟ್ರೈಸೇಷನ್ ಒಳಗೆ ಏಳು ಇಂಟು ಐದು ಅದೇ ಥರ ನಲವತ್ತೊಂಬತ್ತನ್ನ ಏಳು ಇಂಟು ಏಳು ಸೊ ಇಲ್ಲಿ ಕಾಮನ್ ಏನಾಗುತ್ತೆ ಏಳು ಕಾಮನ್ ಆಗುತ್ತೆ ಸೊ ಏಳು ತೊಗೊಂಡೆ ನೆಕ್ಸ್ಟ್ ಏನು ಉಳಿಯುತ್ತಪ್ಪ ಇಲ್ಲ ಐದು ಇಲ್ಲಿ ಏಳು ಐದು ಏಳು ಸೊ ನೋಡ್ರಿ ಏಳು ಐದಲೇ ಮೂವತ್ತೈದು ಮೂವತ್ತೈದು ಏಳೇ ಮಾಡಬೇಕು ಏಳು ಐದಲೇ ಮೂವತ್ತೈದು ಕಾಯಿಲೆ ಬಂತು ಮೂರು ಏಳು ಮೂರಲೇ ಇಪ್ಪತ್ತೊಂದು ಇಪ್ಪತ್ತೊಂದು ಪ್ಲಸ್ ಮೂರು ಇಪ್ಪತ್ತ್ನಾಲ್ಕು ಸೊ ಮೂವತ್ತೈದು ಮತ್ತು ನಲವತ್ತೊಂಬತ್ತನ್ನು ಡಿವೈಡ್ ಮಾಡ್ಬೋದು ಅಂತ ಒಂದು ಸಂಖ್ಯೆ ಯಾವುದಪ್ಪ ಅಂದರೆ ಎರಡು ನೂರ ನಲವತ್ತೈದು ಹಾಗಾದರೆ ಯಾವ ಸಂಖ್ಯೆ ಆಗುತ್ತೆ ಅದು ಎರಡು ನೂರ ನಲವತ್ತೈದು ಇದಕ್ಕೆ ಎಷ್ಟು ಶೇಷ ಸೇರಿಸ್ಬೇಕು ನಾವು ಮೂವತ್ತು ಶೇಷ ಸೇರಿಸ್ಬೇಕು ಹಾಗಾದರೆ ನಾವು ಎಷ್ಟು ಆ್ಯಡ್ ಮಾಡಬೇಕಾಗತ್ತೆ ಮೂವತ್ತನ್ನು ಆ್ಯಡ್ ಮಾಡಬೇಕಾಗತ್ತೆ ಮೂವತ್ತನ್ನ ಆ್ಯಡ್ ಮಾಡಿದರೆ ಎಷ್ಟು ಆಯ್ತಪ್ಪ ಎರಡು ನೂರ ಎಪ್ಪತ್ತೈದು ಆಯಿತು ಹಾಗಾದರೆ ಐನೂರಕ್ಕಿಂತ ಕಮ್ಮಿ ಇರುವಂಥ ಒಂದು ಸಂಖ್ಯೆ ಅದೇನಪ್ಪ ಮೂವತ್ತು ಐದು ಮತ್ತು ನಲವತ್ತೊಂಬತ್ತರಿಂದ ವಿಭಿಸಿದಾಗ ಮೂವತ್ತು ಶೇಷ ಯಾವ್ದು ಕೊಡುತ್ತೆ ಎರಡು ನೂರ ಎಪ್ಪತ್ತೈದು ಕೊಡುತ್ತೆ ಸೊ ನಮಗೆ ಒಂದು ಅಂಕಿ ಸಿಕ್ತು ಇನ್ನೊಂದು ಅಂಕಿನೇನು ಮಾಡೋಣ ಎರಡು ನೂರ ನಲ್ವತ್ತು ಮಾಡೋಣ ಸೊ ನೋಡಿರಿ ಎರಡನೇ ಅಂಕಿಗೆ ನೋಡೋಣ ಎರಡು ನೂರ ನಲ್ವತ್ತೈದು ಇಂಟು ಎರಡು ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ ಎರಡು ನೂರ ಐವತ್ತು ಇಂಟು ಎರಡು ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತೆ ಐದುನೂರು ಬರುತ್ತೆ ಎರಡು ನೂರ ನಲ್ವತ್ತೈದು ಇಂಟು ಎರಡು ಮಾಡಿದ್ರೆ ಎಷ್ಟು ಬರುತ್ತೆ ನಾಲ್ಕುನೂರ ತೊಂಬತ್ತು ಬರುತ್ತೆ ಸೊ ನಾಲ್ಕುನೂರ ತೊಂಬತ್ತಕ್ಕೆ ನೀವು ಮತ್ತೆ ಮೂವತ್ತು ಕುಡ್ಸಿದ್ರೆ ನಿಮ್ಗೆ ಎಷ್ಟಾಗುತ್ತೆ ಐದುನೂರ ಇಪ್ಪತ್ತಾಗುತ್ತೆ ಸೊ ಇದೇನಾಗುತ್ತೆ ಐದುನೂರಕ್ಕಿಂತ ಜಾಸ್ತಿ ಆಗುತ್ತೆ ಹಾಗಾಗಿದ್ದು ಈ ನಮ್ಮ ಪ್ರಕರಣದಲ್ಲಿ ಬರೋದಿಲ್ಲ ಹಾಗಾದರೆ ಬರುವಂಥ ಒಂದೇ ಒಂದು ಸಂಖ್ಯೆ ಯಾವುದಂದ್ರೆ ಎರಡು ನೂರ ಎಪ್ಪತ್ತೈದು ಹಾಗಾದರೆ ಉತ್ತರ ಏನಾಗುತ್ತೆ ಆಪ್ಷನ್ ನಂಬರ್ ಮೂರು ಒಂದಾಗ್ತದೆ ಸೊ ನೋಡಿರಿ ಈ ಥರ ಕ್ವಶನ್ಸ್ ಕೊಟ್ಟಾಗ ಫಸ್ಟು ಲಸು ಹಾಕೊಂಡು ಇಟ್ಕೊಂಡ್ಬಿಡ್ರಿ ಲಸ ಹಾಕೊಂಡು ಇಟ್ಕೊಂಡು ಅದಕ್ಕೆ ಮೂವತ್ತು ಶೇಷವನ್ನು ಆ್ಯಡ್ ಮಾಡಿರಿ ಆಮೇಲೆ ನಿಮಗೆ ಒಂದು ನಂಬರ್ ಮೇಲೆ ನೆಕ್ಸ್ಟ್ ನಂಬರ್ನ ಟ್ರೈ ಮಾಡಿರಿ ಅವಾಗ ಮಾತ್ರ ಏನಂದರೆ ಆನ್ಸರಲ್ಲಿ ಕ್ಲಾರಿಫಿಕೇಷನ್ ಇರುತ್ತೆ ಸೊ ಉತ್ತರ ಏನಾಗುತ್ತೆ ಆಪ್ಷನ್ ನಂಬರ್ ಮೂರು ಒಂದು ಆಗ್ತದೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ಕೆಳಗಿನ ನಿರೂಪಣೆಯನ್ನು ಸರಳಗೊಳಿಸಿ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ನಾವೇನು ಮಾಡೋಣ ಆವೃತ್ತಗಳು ಅಂದರೆ ಬೊಡಮಸ್ ರೂಲ್ ಪ್ರಕಾರನೇ ಇದನ್ನ ಇದು ಮಾಡೋಣ ಬಾಡೋಮಸ್ ಅಂದ್ರೆ ಏನಪ್ಪ ಆವಿ ಆವಿ ಬಾಗು ಸವ್ಯ ಸೊ ಫಸ್ಟು ಆವೃತ್ತಗಳನ್ನು ತಕೊಂಡು ಸೊ ನೋಡ್ರಿ ಒಂದೇ ಆವೃತ್ತ ನೋಡ್ರಿ ಇಲ್ಲಿ ನೋಡ್ರಿ ಮೂರು ಒಂದಲೇ ಮೂರು ಎರಡಲೇ ಇದು ಮತ್ತೆ ಕ್ಯಾನ್ಸಲ್ ಆಗಲ್ಲ ಹಾಗಾಗಿ ಇಲ್ಲೇನು ನೋಡುತ್ತಪ್ಪ ಒನ್ ಬೈ ಫೋರ್ ಉಳಿತು ಮತ್ತು ಪ್ಲಸ್ ನೆಕ್ಸ್ಟ್ ಇಲ್ಲಿ ನೋಡಿರಿ ಐದು ಡಿವೈಡೆಡ್ ಬೈ ಮೂರು ಏಳು ಡಿವೈಡೆಡ್ ಬೈ ಎರಡು ಯಾವುದೂ ಕ್ಯಾನ್ಸಲ್ ಆಗೋಲ್ಲ ಎರಡರಿಂದ ಐದು ಕ್ಯಾನ್ಸಲ್ ಆಗೋಲ್ಲ ಮೂರರಿಂದ ಏಳು ಕ್ಯಾನ್ಸಲ್ ಆಗಲ್ಲ ಹಾಗಾಗಿ ಏನಾಗುತ್ತೆ ಐದು ಐದೇಳೆ ಮೂವತ್ತೈದು ಡಿವೈಡೆಡ್ ಬೈ ಮೂರೆರಳೆ ಆರು ಮೈನಸ್ ಇಲ್ಲಿ ನೋಡಿರಿ ನಾಲ್ಕು ನಾಲ್ಕು ಕ್ಯಾನ್ಸಲ್ ಆಯಿತು ಹದಿಮೂರಿಂದ ಮೂರು ಡಿವೈಡ್ ಆಗಲ್ಲ ಹಾಗಾಗಿ ಹದಿಮೂರು ಡಿವೈಡೆಡ್ ಬೈ ಮೂರು ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ಇಲ್ಲಿ ಫಸ್ಟ್ ಏನು ಮಾಡಬೇಕಪ್ಪ ಇಲ್ಲಿ ಸಂಕಲನ ಮಾಡಬೇಕು ಆಮೇಲೆ ಏನು ಮಾಡಬೇಕಂದ್ರೆ ವ್ಯವಕಲನ ಮಾಡಬೇಕು ಹಾಗಾಗಿ ಸಂಕಲನ ಮಾಡಬೇಕಂದ್ರೆ ಛೇದೆಗಳು ಸಮನಾಗಿರ್ಬೇಕು ಒಂದರಲ್ಲಿ ನಾಲ್ಕಿದೆ ಒಂದರಲ್ಲಿ ಆರಿದೆ ಸೊ ನಾವೇನು ಮಾಡಬೇಕಪ್ಪ ಛೇದಗಳನ್ನು ಸಮ ಮಾಡ್ಕೋಬೇಕಂದ್ರೆ ಲಸ ತೆಗಿಬೇಕು ನಾಲ್ಕು ಮತ್ತು ಆರರದ್ದು ಲಸ ಎಷ್ಟಾಗುತ್ತೆ ಹನ್ನೆರಡು ಆಗುತ್ತೆ ಸೊ ಲಸ ಎಷ್ಟಾಯಿತು ಹನ್ನೆರಡು ಆಯಿತು ನಾಲ್ಕಕ್ಕೆ ಎಷ್ಟು ಇಂಟು ಮಾಡಿದರೆ ಹನ್ನೆರಡು ಬರುತ್ತೆ ಮೂರು ಇಂಟು ಮಾಡಿದರೆ ಹನ್ನೆರಡು ಬರುತ್ತೆ ಆರಕ್ಕೆ ಎಷ್ಟು ಇಂಟು ಮಾಡಿದರೆ ನಿಮ್ಗೆ ಹನ್ನೆರಡು ಬರುತ್ತೆ ಎರಡು ಮಾಡಿದ್ರೆ ಬರುತ್ತೆ ಸೊ ಇಲ್ಲಿ ಮೂವತ್ತೈದಿದೆ ಮೂವತ್ತೈದಕ್ಕೆ ಎಷ್ಟು ಇಂಟು ಮಾಡ್ಬೇಕು ನೀವು ಎರಡು ಮೂವತ್ತೈದೆರಡಲೇ ಎಪ್ಪತ್ತು ಮೈನಸ್ ತರ್ಟೀನ್ ಬೈ ತ್ರೀ ಸೊ ನೋಡಿರಿ ಮೂರು ಪ್ಲಸ್ ಎಪ್ಪತ್ತು ಎಷ್ಟಾಗುತ್ತೆ ಎಪ್ಪತ್ತ್ಮೂರು ಡಿವೈಡೆಡ್ ಬೈ ಹನ್ನೆರಡು ಮೈನಸ್ ಇಲ್ಲಿ ನೋಡಿರಿ ಹದಿಮೂರು ಬೈ ಮೂರು ಸೊ ಇವು ಈಗೂ ಕೂಡ ಏನಾಗಿದೆ ಅಂದರೆ ಛೇದಗಳು ಸಮನಾಗಿಲ್ಲ ಛೇದಗಳು ಸಮ್ಮಾಗಿ ಮಾಡ್ಕೋಬೇಕಂದ್ರೆ ಮತ್ತೆ ಲಸ ತಗೋಬೇಕು ಮೂರು ಮತ್ತು ಹನ್ನೆರಡರ ಲಸ ಎಷ್ಟಾಗುತ್ತೆ ಹನ್ನೆರಡು ಆಗುತ್ತೆ ಯಾಕಂದರೆ ಹನ್ನೆರಡು ಹನ್ನೆರಡರಿಂದನೂ ಡಿವೈಡ್ ಆಗುತ್ತೆ ಮೂರಿಂದ ಡಿವೈಡ್ ಆಗುತ್ತೆ ಹಾಗಾಗಿ ಲಸ ಏನಾಗುತ್ತಪ್ಪ ಹನ್ನೆರಡು ಆಗುತ್ತೆ ಸೊ ಮೇಲ್ಗಡೆ ಏನು ಚೇಂಜಸ್ ಆಗೋಲ್ಲ ಇಲ್ಲಿ ನೋಡಿರಿ ಮೂರಕ್ಕೆ ಎಷ್ಟು ಗುಣಿಸಿದ್ರೆ ನಿಮಗೆ ಹನ್ನೆರಡು ಬರುತ್ತೆ ನಾಲ್ಕು ಗುಣಿಸಿದ್ರೆ ಹನ್ನೆರಡು ಬರುತ್ತೆ ಹಾಗಾಗಿ ನಾವು ಹದಿಮೂರಕ್ಕೆ ಎಷ್ಟು ಗುಣಿಸ್ಬೇಕು ನಾಲ್ಕು ಗುಣಿಸ್ಬೇಕು ಹದಿಮೂರು ನಾಲ್ಕು ಲ ಎಷ್ಟಾಗತ್ತಕ್ಕಪ್ಪ ಐವತ್ತೆರಡು ಆಗುತ್ತೆ ಸೊ ಎಪ್ಪತ್ತ್ಮೂರಲ್ಲಿ ನೀವು ಐವತ್ತೆರಡು ಕಳೆದ್ರೆ ನಿಮಗೆ ಎಷ್ಟು ಉಳಿಯುತ್ತೆ ಇಪ್ಪತ್ತೊಂದು ಡಿವೈಡೆಡ್ ಬೈ ಹನ್ನೆರಡು ಉಳಿಯುತ್ತೆ ಹಾಗಾದರೆ ಆನ್ಸರ್ ಏನಾಗುತ್ತೆ ಆಪ್ಷನ್ ನಂಬರ್ ಟೂ ಆಗ್ತದೆ ಸೊ ಇದೇನಂದರೆ ಟ್ರೆಡಿಷನಲ್ ಮೆಥಡ್ ಬಟ್ ನಿಮಗೆ ಎಕ್ಸಾಮಿನೇಷನಲ್ ಟೈಮ್ ಇರೋಲ್ಲ ಸೊ ಹಾಗಾಗಿ ನೀವು ಇನ್ನೂ ಈಸಿಯಾಗಿ ಮಾಡಬೇಕು ಸೊ ನೋಡಿರಿ ಫಸ್ಟ್ ನೀವು ಬ್ರ್ಯಾಕೆಟ್ಸ್ನ ತೊಗೊಂಡ್ಬಿಡ್ತೀರಾ ಸೊ ಮೂರು ಒಂದಲೇ ಮೂರು ಎರಡಲೇ ಸೊ ನಿಮಗೆ ಏನು ಬಂತಿಲ್ಲ ಒನ್ ಬೈ ಫೋರ್ ಬಂತು ಇಲ್ಲಿ ತರ್ಟಿ ಫೈ ಡಿವೈಡೆಡ್ ಬೈ ಸಿಕ್ಸ್ ಬಂತು ಇಲ್ಲಿ ತರ್ಟೀನ್ ಬೈ ತ್ರೀ ಬಂತು ಜಸ್ಟ್ ಆಬ್ಸರ್ವೇಷನ್ ಮಾಡಿರಿ ಛೇದಗಳು ಸಮನಾಗಿಲ್ಲ ಆಗಿಲ್ಲ ಛೇದಗಳು ಸಮಣ್ಣಾಗಿ ಮಾಡ್ಕೋಬೇಕಂದ್ರೆ ನಾವೇನು ಮಾಡಬೇಕು ಲಸ ತೆಗಿಬೇಕು ನಾಲ್ಕು ಆರು ಮತ್ತು ಮೂರು ಲಸ ಎಷ್ಟಾಗುತ್ತಪ್ಪ ಹನ್ನೆರಡು ಆಗುತ್ತೆ ಸೊ ಹನ್ನೆರಡು ಇರುವಂಥ ಆಪ್ಷನ್ ಯಾವುದು ನೋಡಿರಿ ಒಂದು ನಲವತ್ತೊಂದು ಇದೆ ಒಂದು ನಲವತ್ತೊಂದು ಡಿವೈಡೆಡ್ ಬೈ ಹನ್ನೆರಡಿದೆ ಒಂದು ಇಪ್ಪತ್ತೊಂದು ಡಿವೈಡೆಡ್ ಬೈ ಹನ್ನೆರಡು ಇದೆ ಇನ್ನೆರಡು ಆಪ್ಷನ್ ಏನಿದೆ ಅಂದರೆ ಮೂವತ್ತಾರು ಮತ್ತು ಇಪ್ಪತ್ತೊಂದು ಅಂದರೆ ಮೂವತ್ತಾರು ಡಿವೈಡೆಡ್ ಬೈ ಇಪ್ಪತ್ತೊಂದು ಹನ್ನೆರಡು ಡಿವೈಡೆಡ್ ಬೈ ಇಪ್ಪತ್ತೊಂದಿದೆ ಈ ಆಪ್ಷನ್ ಆಗೋಲ್ಲ ಇವೆರಡು ಆಪ್ಷನ್ ಮಾತ್ರ ಆಗುತ್ತೆ ಆಮೇಲೆ ನೀವು ಲಸ ತೊಗೊಂಡು ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ನಲ್ವತ್ತೊಂದು ಆನ್ಸರ್ ಆಗೋಲ್ಲ ನಿಮ್ಗೆ ಆನ್ಸರ್ ಎಷ್ಟಾಗುತ್ತೆ ಅಂದರೆ ಇಪ್ಪತ್ತೊಂದು ಆಗ್ತದೆ ಅಂತ ಸೊ ಹಾಗಾಗಿ ಈ ಥರ ಎಲಿಮಿನೇಷನ್ ಮಾಡೋದ್ರಿಂದ ಕನ್ಫ್ಯೂಷನ್ಸು ಕಮ್ಮಿ ಮತ್ತು ಕ್ಲಾರಿಟಿ ಕೂಡ ಇರ್ತದೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಒಂದು ಮೊತ್ತವನ್ನು ಎಂಟು ಪರ್ಸೆಂಟ್ ವಾರ್ಷಿಕ ಸರಳ ಬಡ್ಡಿ ದರದಂತೆ ನಾಲ್ಕು ವರ್ಷ ಒಂಬತ್ತು ತಿಂಗಳು ಹೂಡಿಕೆ ಮಾಡಿದಾಗ ಅವಧಿಯ ಕೊನೆಗೆ ಸಿಗುವ ಮೊತ್ತ ರೂ ಸಾವಿರದ ಮೂವತ್ತೈದು ಆಗಿದ್ದಲ್ಲಿ ಆರಂಭದಲ್ಲಿ ಹೂಡಿಕೆ ಮೊತ್ತ ಎಷ್ಟು ಅಂತ ಕೇಳಿದ್ದಾರೆ ಸೊ ಇಲ್ಲೇನು ಮಾಡಿದರೆ ಒಂದು ಮೊತ್ತನ ಇನ್ವೆಸ್ಟ್ ಮಾಡಿದ್ದಾರೆ ಸರಳ ಬಡ್ಡಿಲಿ ಎಷ್ಟು ವರ್ಷ ಇನ್ವೆಸ್ಟ್ ಮಾಡಿದಾರಪ್ಪ ಅಂದರೆ ನಾಲ್ಕು ವರ್ಷ ಒಂಬತ್ತು ತಿಂಗಳು ಇನ್ವೆಸ್ಟ್ ಮಾಡಿದ್ದಾರೆ ಸೊ ಅದು ಎಷ್ಟು ಇಂಟ್ರೆಸ್ಟ್ ಅಪ್ಪ ಅಂದರೆ ಎಂಟು ಪರ್ಸೆಂಟ್ ಬಡ್ಡಿ ದರದಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ನಾಲ್ಕು ವರ್ಷ ಆದಮೇಲೆ ಅವ್ರಿಗೆ ಏನು ಬರುತ್ತಪ್ಪ ಅಂದರೆ ಸಾವಿರದ ಮೂವತ್ತೈದು ಮೊತ್ತ ಬರುತ್ತೆ ಇಲ್ಲಿ ನೋಡ್ರಿ ಸರಳ ಬಡ್ಡಿ ಬರಲ್ಲ ಮೊತ್ತ ಬರುತ್ತೆ ಮೊತ್ತ ಅಂದರೆ ಎ ಎ ಇಸ್ ಈಕ್ವಲ್ ಟು ಏನಾಗುತ್ತಪ್ಪ ಅಂದರೆ ಪಿ ಪ್ಲಸ್ ಎಸ್ ಐ ಆಗುತ್ತೆ ಸೊ ನೋಡಿರಿ ಕ್ವನ್ ಕರೆಕ್ಟಾಗಿ ಹೋದ್ರಿ ಲೇನ್ ಕೊಟ್ಟಿದ್ದಾರೆ ಸಿಗುವ ಮೊತ್ತ ಅಂತ ಕೊಟ್ಟಿದ್ದಾರೆ ಹಾಗಾಗಿ ಲೇನ್ ಸಿ ಕೊಟ್ಟಿದ್ದಾರೆ ಅಂದರೆ ಎ ಕೊಟ್ಟಿದ್ದಾರೆ ಸೊ ನಮಗೆ ಎ ಕೊಟ್ಟಿದ್ದಾರೆ ನಾವು ಏನು ಕಂಡುಹಿಡಬೇಕಂದ್ರೆ ಪಿ ಕಂಡು ಹಿಡಿಬೇಕು ಸೊ ನೋಡ್ರಿ ಪಿ ಪ್ಲಸ್ ಎಸ್ ಐ ಏನಾಗುತ್ತೆ ಅಂದರೆ ಪಿ ಟಿ ಆರ್ ಡಿವೈಡೆಡ್ ಬೈ ಹಂಡ್ರೆಡ್ ಆಗುತ್ತೆ ಹೌದಾ ಸೊ ನಾವೇನು ಮಾಡೋಣ ಫಸ್ಟ್ ಟಿ ಆರ್ನ ಕಂಡು ಆಮೇಲೆ ಪಿ ಆಗುತ್ತೆ ಸೊ ಇಲ್ಲಿ ನೋಡಿರಿ ಟಿ ಏನು ಕೊಟ್ಟಿದ್ದಾರೆ ಅಂದರೆ ನಾಲ್ಕು ವರ್ಷ ಒಂಬತ್ತು ತಿಂಗಳಂತ ಕೊಟ್ಟಿದ್ದಾರೆ ಸೊ ಅದನ್ನು ನಾವು ವರ್ಷಕ್ಕೆ ಕನ್ವರ್ಟ್ ಮಾಡಬೇಕು ಸೊ ನೋಡಿರಿ ನಾಲ್ಕು ವರ್ಷ ಎಷ್ಟು ಅಂತ ಹೇಳಿದರೆ ಒಂಬತ್ತು ತಿಂಗಳು ಒಂದು ವರ್ಷಕ್ಕೆ ಎಷ್ಟು ತಿಂಗಳು ಇರ್ತದಪ್ಪ ಹನ್ನೆರಡು ತಿಂಗ್ಳು ಆಗುತ್ತಾ ಇರುತ್ತೆ ಹಾಗಾಗಿ ಒಂಬತ್ತು ಡಿವೈಡೆಡ್ ಬೈ ಹನ್ನೆರಡು ಸೊ ನೋಡ್ರಿ ಮೂರು ಮೂರಲೇ ಮೂರು ನಾಲ್ಕು ಲೇ ಈಗೇನು ಉಳಿತಪ್ಪ ಅಂದರೆ ನಾಲ್ಕು ಇಂಟು ತ್ರೀ ಬೈ ಫೋರ್ ಅಂತ ಉಳಿತು ಸೊ ನೋಡ್ರಿ ನಾಲ್ಕು ನಾಲ್ಕಲೆ ಹದಿನಾಲ್ಕು ನಾಲ್ಕು ನಾಲ್ಕಲೆ ಹದಿನಾರು ಪ್ಲಸ್ ಮೂರು ಎಷ್ಟಾಯ್ತಪ್ಪ ಹತ್ತೊಂಬತ್ತಾಯಿತು ಹತ್ತೊಂಬತ್ತು ಬೈ ಫೋರ್ ಇಯರ್ಸ್ ಆಗುತ್ತೆ ಸೊ ಇಲ್ಲಿ ಟೈಮ್ ಎಷ್ಟಾಗುತ್ತಪ್ಪ ನೈನ್ಟೀನ್ ಬೈ ಫೋರ್ ಇಯರ್ಸ್ ಆಯಿತು ಸೊ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿದೆ ಎಂಟು ಪರ್ಸೆಂಟ್ ಇದೆ ಬಡ್ಡಿದರ ಎಷ್ಟಿದೆಪ್ಪ ಎಂಟು ಪರ್ಸೆಂಟ್ ಇದೆ ಸೊ ಹಾಗಾದರೆ ಏನಾಗುತ್ತೆ ಪಿ ಇಂಟು ಹತ್ತೊಂಬತ್ತು ಡಿವೈಡೆಡ್ ಬೈ ನಾಲ್ಕು ಇಂಟು ಎಂಟು ಡಿವೈಡೆಡ್ ಬೈ ಹಂಡ್ರೆಡ್ ಆಗುತ್ತೆ ಸೊ ನೋಡಿರಿ ನಾಲ್ಕು ಒಂದಲೇ ನಾಲ್ಕು ಎರಡಲೆ ಸೊ ಹತ್ತೊಂಬತ್ತೆರಡಲೇ ಎಷ್ಟಾಗುತ್ತೆ ಮೂವತ್ತೆಂಟು ಪಿ ಬೈ ಹಂಡ್ರೆಡ್ ಆಗುತ್ತೆ ಸೊ ನಿಮಗೆ ಇಲ್ಲೇನು ಉಳಿತಂದರೆ ಪಿ ಪ್ಲಸ್ ತರ್ಟಿ ಏಯ್ಟ್ ಪಿ ಡಿವೈಡೆಡ್ ಬೈ ಹಂಡ್ರೆಡ್ ಉಳಿತು ಸೊ ನೋಡ್ರಿ ನಾನು ಇನ್ನೊಂದು ಸರಿ ಬರೀತೀನಿ ಇದನ್ನು ಸಾವಿರದ ಮೂವತ್ತೈದು ಅಂದರೆ ಅಮೌಂಟ್ ಈಸ್ ಈಕ್ವಲ್ ಟು ಪಿ ಪ್ಲಸ್ ತರ್ಟಿ ಏಯ್ಟ್ ಪಿ ಡಿವೈಡೆಡ್ ಬೈ ಹಂಡ್ರೆಡ್ ಸೊ ಇಲ್ಲಿ ನೋಡ್ರಿ ಇಲ್ಲಿ ಛೇದ ಒಂದಿದೆ ಇಲ್ಲಿ ನೂರಿದೆ ಸೊ ನಾವು ಇದೇನು ಮಾಡ್ಕೋಬೇಕು ಸಮ ಮಾಡ್ಕೋಬೇಕು ಸಮ ಯಾವ ಥರ ಮಾಡ್ತೀವಿ ಲಸ ತೆಗೆದುಕೊಳ್ಳೋ ಮೂಲಕ ಸೊ ಲಸ ತೆಗಿರಿ ಒಂದು ಮತ್ತು ನೂರು ಲಸ ಏನಾಗುತ್ತೆ ನೂರಾಗ್ತದೆ ಸೊ ಇಲ್ಲಿ ಲಸ ಎಷ್ಟಾಯ್ತಪ್ಪ ನೂರಾಯಿತು ಅದೇ ಥರನಾಗೆ ಇಲ್ಲಿ ಒಂದಕ್ಕೆ ಎಷ್ಟು ಇಂಟು ಮಾಡಿದ್ರೆ ಹಂಡ್ರೆಡ್ ಬರುತ್ತೆ ಹಂಡ್ರೆಡ್ ಇಂಟು ಮಾಡಿದರೆ ಹಂಡ್ರೆಡ್ ಬರುತ್ತೆ ಹಾಗಾಗಿ ಪಿಗೆ ಎಷ್ಟು ಇಂಟು ಮಾಡಬೇಕು ಹಂಡ್ರೆಡ್ ಇಂಟು ಮಾಡಬೇಕು ಅವಾಗ ಏನಾಗುತ್ತೆ ಹಂಡ್ರೆಡ್ ಪಿ ಆಗುತ್ತೆ ಇಲ್ಲಿ ತರ್ಟಿ ಏಟ್ ಪಿ ಆಗುತ್ತೆ ಸೊ ಇಲ್ಲೇನು ಉಳಿಯತ್ತಪ್ಪ ಸಾವಿರದ ಮೂವತ್ತೈದು ಉಳಿಯುತ್ತೆ ಸೊ ಸಾವಿರದ ಮೂವತ್ತೈದು ಈಸಿ ಕೊಲ್ಟು ನೂರು ಪ್ಲಸ್ ಮೂವತ್ತೆಂಟು ಎಷ್ಟಾಗುತ್ತೆ ನೂರು ಮೂವತ್ತೆಂಟು ಪಿ ಡಿವೈಡೆಡ್ ಬೈ ಹಂಡ್ರೆಡ್ ಆಗುತ್ತೆ ಸೊ ನೋಡಿರಿ ನಮಗೆ ಪಿ ಬೇಕು ಹಾಗಾಗಿ ನಾನೇನು ಮಾಡ್ತೀನಿ ಪಿ ಈಸಿ ಕೊಲ್ಟು ಏನಾಗುತ್ತೆ ಅಂದರೆ ಇಲ್ಲಿ ಡಿವಿಷನ್ ಇದ್ದಿದ್ದು ಈ ಕಡೆ ಬಂದರೆ ಮಲ್ಟಿಪ್ಲೈ ಆಗುತ್ತೆ ಈ ಕಡೆ ಮಲ್ಟಿಪ್ಲೈ ಇದ್ದಿದ್ದ ಈ ಕಡೆ ಬಂದರೆ ಡಿವಿಷನ್ ಆಗುತ್ತೆ ಹಾಗಾಗಿ ಪಿ ಇಸ್ ಈಕ್ವಲ್ ಟು ಸಾವಿರದ ಮೂವತ್ತೈದು ಇಂಟು ಹಂಡ್ರೆಡ್ ಡಿವೈಡೆಡ್ ಬೈ ಒನ್ ತರ್ಟಿ ಏಯ್ಟ್ ಆಗುತ್ತೆ ಸೊ ನೋಡ್ರಿ ಎರಡು ಐದೇ ಹತ್ತು ಐವತ್ತಾಯಿತು ಎರಡು ಆರಲೆ ಹನ್ನೆರಡು ಒಂದು ಉಳಿತು ಹದಿನೆಂಟಾಯಿತು ಎರಡು ಒಂಬತ್ತಲೇ ಹದಿನೆಂಟು ಸೊ ಇವಾಗ ನೋಡ್ರಿ ಇಲ್ಲಿ ಅರುವತ್ತೊಂಬತ್ತಿದೆ ಇಲ್ಲಿ ಸಾವಿರದ ಮೂವತ್ತೈದು ಇದೆ ಇದು ಕೂಡ ಮೂರಿಂದ ಡಿವೈಡ್ ಆಗುತ್ತೆ ಇದು ಕೂಡ ಮೂರಿಂದ ಡಿವೈಡ್ ಆಗುತ್ತೆ ಮೂರಿಂದ ಹೆಂಗೆ ಡಿವೈಡ್ ಆಗುತ್ತೆ ಅಂದರೆ ಒಂದು ಪ್ಲಸ್ ಒಂದು ಪ್ಲಸ್ ಸೊನ್ನೆ 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 ಪ್ಲಸ್ ಮೂರು ನಾಲ್ಕು ನಾಲ್ಕು ಪ್ಲಸ್ ಐದು ಒಂಬತ್ತು ಸೊ ಟೋಟಲ್ ಡಿಜಿಟ್ಸ್ ಎಷ್ಟಾಯಿತು ಒಂಬತ್ತಾಯಿತು ಒಂಬತ್ತು ಮೂರಿಂದ ಡಿವೈಡ್ ಆಗುತ್ತೆ ಹಾಗಾಗಿ ಸಾವಿರದ ಮೂವತ್ತೈದು ಕೂಡ ಏನಂದರೆ ಮೂರಿಂದ ಡಿವೈಡ್ ಆಗುತ್ತೆ ಸೊ ನೋಡ್ರಿ ಮೂರೆರಡೇ ಮೂರು ಮೂರಲೇ ಇಲ್ಲಿ ನೋಡ್ರಿ ಮೂರು ಮೂರಲೇ ಮೂರು ನಾಲ್ಕಲೇ ಹನ್ನೆರಡು ಸೊ ಒಂದು ಉಳಿತು ಮೂರೈದಲೇ ಹದಿನೈದು ಆಮೇಲೆ ಇದು ಮುನ್ನೂರ ನಲ್ವತ್ತೈದು ಇದೆಯಲ್ಲ ಇಪ್ಪತ್ತ್ಮೂರಿಂದ ಡಿವೈಡ್ ಆಗೇ ಆಗುತ್ತೆ ಯಾಕಂದರೆ ಎಕ್ಸಾಮಿನೇಷನಲ್ಲಿ ನಿಮಗೆ ಡಿವಿಷನ್ ಆಗೋ ಅಂಕಿ ಮಾತ್ರ ಕೊಟ್ಟಿರ್ತಾರೆ ಸೊ ನೋಡಿರಿ ಇಪ್ಪತ್ತ್ಮೂರು ಒಂದಲೇ ಇಪ್ಪತ್ತ್ಮೂರು ಒಂದೇ ಇಲ್ಲಷ್ಟು ಉಳಿಯತ್ತಪ್ಪ ಮೂವತ್ತ್ನಾಲ್ಕರಲ್ಲಿ ನೀವು ಇಪ್ಪತ್ತ್ಮೂರು ಕಳೆದ್ರೆ ಹನ್ನೊಂದು ಉಳಿತು ಎಷ್ಟಾಯಿತು ನೂರ ಹದಿನೈದು ಆಯಿತು ಇಪ್ಪತ್ತ್ಮೂರೈದ್ಲೇ ಎಷ್ಟಾಗುತ್ತೆ ನೂರ ಹದಿನೈದು ಆಗುತ್ತೆ ಇಪ್ಪತ್ತೈದು ಇಪ್ಪತ್ತೈದಲೇ ಎಷ್ಟಾಯಿತು ನೂರಾಯಿತು ಇಲ್ಲೇ ಹದಿನೈದು ಹಾಗಾಗಿ ಇಪ್ಪತ್ತ್ಮೂರ ಇಲ್ಲೇ ಎಷ್ಟಾಗುತ್ತೆ ನೂರ ಹದಿನೈದು ಆಗುತ್ತೆ ಹಾಗಾಗಿ ಇದೇನಾಗುತ್ತೆ ಸಂಪೂರ್ಣವಾಗಿ ಭಾಗ ಆಗುತ್ತೆ ಹಾಗಾದರೆ ಪಿ ಇಸ್ ಇಕ್ ಏನಾಗುತ್ತೆ ಹದಿನೈದು ಇಂಟು ಐವತ್ತಾಗುತ್ತೆ ಸೊ ನೋಡಿರಿ ಹದಿನೈದು ಇಲ್ಲೇ ಎಷ್ಟು ಎಪ್ಪತ್ತೈದು ಹಾಗಾಗಿ ಏಳ್ನೂರ ಐವತ್ತು ರೂಪಾಯಿಗಳು ಆಗ್ತದೆ ಸೊ ಉತ್ತರ ಎಷ್ಟಾಗುತ್ತಪ್ಪ ಅಂದರೆ ರು ಏಳ್ನೂರ ಐವತ್ತೈದು ಏಳ್ನೂರ ಐವತ್ತು ರೂಪಾಯಿ ಆಗ್ತದೆ ಹಾಗಾಗಿ ಆಪ್ಷನ್ ನಂಬರ್ ಫೋರ್ ಆಗ್ತದೆ ಅದೇ ಥರನಾಗ ನೆಕ್ಸ್ಟ್ ಕ್ವಶನ್ ನೋಡೋಣ ನೋಡಿರಿ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಮೊದಲ ವರ್ಷದ ಚಕ್ಟಿ ಚಕ್ರ ಬಡ್ಡಿ ದರ ನಾಲ್ಕು ಪರ್ಸೆಂಟ್ ಮತ್ತು ಎರಡನೇ ವರ್ಷದ ಚಕ್ರ ಬಡ್ಡಿ ದರ ಎಂಟು ಪರ್ಸೆಂಟ್ ಆಗಿದ್ದರೆ ಎರಡು ವರ್ಷಗಳ ನಂತರ ಹದಿನೆಂಟು ಸಾವಿರದ ಮೇಲೆ ದೊರೆಯೋ ಬಡ್ಡಿ ಎಷ್ಟು ಅಂತ ಸೊ ಒಂದು ಬಡ್ಡಿ ಮೇಲೆ ಬಿಟ್ಟಿದ್ದಾರೆ ಅಮೌಂಟ್ನ ಎಷ್ಟಪ್ಪ ಅಂದರೆ ಹದಿನೆಂಟು ಸಾವಿರದ ಏಳ್ನೂರ ಐವತ್ತು ರೂಪಾಯಿನ ಮೊದಲ ವರ್ಷ ಚಕ್ರ ಬಡ್ಡಿ ಅಂದರೆ ನಾಲ್ಕು ಪರ್ಸೆಂಟ್ ಇರುತ್ತೆ ಎರಡನೇ ಅದು ಎಂಟು ಪರ್ಸೆಂಟ್ ಆಗಿದ್ದರೆ ಎರಡು ವರ್ಷ ನಂತರ ಎಷ್ಟು ಸಿಗುತ್ತೆ ಅಂತ ಕೇಳಿದ್ದಾರೆ ಸೊ ಇದನ್ನು ಫಾರ್ಮುಲಲ್ಲಿ ಹಾಕಿ ಸಾಲ್ವ್ ಮಾಡಿದರೆ ತುಂಬ ಟೈಮ್ ಹೋಗುತ್ತೆ ಹಾಗಾಗಿ ನಾವು ಶಾರ್ಟ್ಕಟ್ಟಲ್ಲಿ ಮಾಡೋಣ ಸೊ ನೋಡಿರಿ ಅಮೌಂಟ್ ಎಷ್ಟಿದೆ ಅಂದರೆ ನಮಗೆ ಹದಿನೆಂಟು ಸಾವಿರದ ಏಳ್ನೂರ ಐವತ್ತಿದೆ ಸೊ ಮೊದಲನೇ ವರ್ಷ ಚಕ್ರಬಡ್ಡಿ ದರ ಎಷ್ಟಿದೆ ನಾಲ್ಕು ಪರ್ಸೆಂಟ್ ಇದೆ ಹಾಗಾಗಿ ಮೊದಲನೇ ವರ್ಷಕ್ಕೆ ಯಾವಾಗಲೂ ಚಕ್ರಬಡ್ಡಿ ಸರಳ ಬಡ್ಡಿ ಒಂದೇ ಆಗುತ್ತೆ ಹಾಗಾಗಿ ಏನಾಗ್ತದಪ್ಪ ಅಂದರೆ ಹದಿನೆಂಟು ಸಾವಿರದ ಏಳ್ನೂರ ಐವತ್ತು ನಾಲ್ಕು ಪರ್ಸೆಂಟ್ ಅಂದರೆ ಬಡ್ಡಿ ಆಗ್ತದೆ ಹಾಗಾಗಿ ಮೊದಲನೇ ವರ್ಷ ನೋಡ್ರಿ ಅಂದರೆ ಫೋರ್ ಪರ್ಸೆಂಟ್ ಆಫ್ ಏಯ್ಟೀನ್ ತೌಸಂಡ್ ಸೆವೆನ್ ಫಿಫ್ಟಿ ಆಗುತ್ತೆ ಇಲ್ಲಿ ಬಡ್ಡಿ ಏನಾಗುತ್ತಪ್ಪ ಅಂದರೆ ನಾಲ್ಕು ಪರ್ಸೆಂಟ್ ಆಗುತ್ತೆ ಯಾಕಂದರೆ ಮೊದಲನೇ ವರ್ಷ ಚಕ್ರಬಡ್ಡಿ ಮತ್ತು ಸರಳ ಬಡ್ಡಿ ಒಂದೇ ಇರ್ತದೆ ಸೊ ಇಲ್ಲಿ ನೋಡ್ರಿ ಸೊನ್ನೆ ಸೊನ್ನೆ ಕ್ಯಾನ್ಸಲ್ ಆಗುತ್ತೆ ಎರಡೆರಡಲೇ ಎರಡು ಐದಲೇ ಐದೊಂದಲೇ ಐದು ಮೂರಲೇ ಹದಿನೈದು ಮೂರು ಉಳಿತು ಮೂವತ್ತೇಳು ಆಯಿತು ಐದು ಐದೇಳೇ ಮೂವತ್ತೈದು ಎರಡು ಉಳಿತು ಐದು ಐದಲೇ ಇಪ್ಪತ್ತೈದು ಸೊ ನಮಗೆ ಎಷ್ಟು ಉಳಿಯತ್ತಪ್ಪ ಅಂದರೆ ಎರಡು ಇಂಟು ಮುನ್ನೂರ ಎಪ್ಪತ್ತೈದು ಮುನ್ನೂರ ಐವತ್ತು ಇಂಟು ಎರಡು ಮಾಡಿದರೆ ನಮಗೆ ಎಷ್ಟು ಬರುತ್ತೆ ಏಳ್ನೂರ ಬರುತ್ತೆ ಇಪ್ಪತ್ತೈದು ಇಂಟು ಎರಡು ಮಾಡಿದ್ರೆ ಐವತ್ತು ಬರುತ್ತೆ ಹಾಗಾಗಿ ಮುನ್ನೂರ ಐ ಎಪ್ಪತ್ತೈದು ಇಂಟು ಎರಡು ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ ಏಳ್ನೂರ ಐವತ್ತು ಬರುತ್ತೆ ಸೊ ಇದೇನಾಯಿತು ಮೊದಲ ವರ್ಷದ ಬಡ್ಡಿ ನೋಡ್ರಿ ಇದೇನಪ್ಪ ಅಂದರೆ ಮೊದಲ ವರ್ಷದ ಬಡ್ಡಿ ಅದೇ ಥರನಾಗಿ ಎರಡನೇ ವರ್ಷಕ್ಕೆ ಏನಾಗುತ್ತೆ ನೋಡಿರಿ ಎರಡನೇ ವರ್ಷಕ್ಕೆ ಏನಾಗುತ್ತೆ ಅಂದರೆ ಹದಿನೆಂಟು ಸಾವಿರದ ಏಳ್ನೂರ ಐವತ್ತರ ಮೇಲೆ ಎಂಟು ಪರ್ಸೆಂಟ್ ಬಡ್ಡಿ ಜೊತೆಗೆ ಏಳ್ನೂರ ಐವತ್ತರ ಮೇಲೆ ಎಂಟು ಪರ್ಸೆಂಟ್ ಬಡ್ಡಿ ಈ ಬಡ್ಡಿ ಮೇಲೆ ಬಡ್ಡಿ ಅದಕ್ಕೆ ಏನಂತ ಕರಿತಿವಿ ನಾವು ಚಕ್ರ ಬಡ್ಡಿ ಸೊ ಹದಿನೆಂಟು ಸಾವಿರದ ಏಳ್ನೂರ ಐವತ್ತರ ಮೇಲೆ ಎಂಟು ಪರ್ಸೆಂಟ್ ಬಡ್ಡಿ ಅಂದರೆ ಹದಿನೆಂಟು ಸಾವಿರದ ಏಳ್ನೂರ ಐವತ್ತರ ಮೇಲೆ ನಾಲ್ಕು ಪರ್ಸೆಂಟ್ ಬಡ್ಡಿ ಎಷ್ಟಾಗಿದೆ ಏಳ್ನೂರ ಐವತ್ತಾಗಿದೆ ಇಂಟು ಮಾಡಿದ್ರೆ ನಮ್ಗೆ ಎಷ್ಟು ಸಿಗುತ್ತೆ ಎಂಟು ಪರ್ಸೆಂಟ್ ಬಡ್ಡಿ ಸಿಗುತ್ತೆ ಯಾಕಂದರೆ ನಾಲ್ಕು ಇಂಟು ಎರಡು ಮಾಡಿದರೆ ಎಷ್ಟಾಗುತ್ತಪ್ಪ ಎಂಟು ಪರ್ಸೆಂಟ್ ಆಗುತ್ತೆ ಹಾಗಾಗಿ ಏಳ್ನೂರ ಐವತ್ತು ಇಂಟು ಎರಡು ಮಾಡಿದಾಗ ನಮ್ಗೆ ಎಷ್ಟು ಬರುತ್ತೆ ಹದಿನೈದುನೂರು ಬರುತ್ತೆ ಹಾಗಾಗಿ ಎಂಟು ಪರ್ಸೆಂಟ್ ಬಡ್ಡಿ ಮೇಲೆ ಎಷ್ಟಾಯಿತು ನಮಗೆ ಹದಿನೈದು ಆಯಿತು ಜೊತೆಗೆ ಏಳ್ನೂರ ಐವತ್ತು ರೂಪಾಯಿ ಮೇಲೂ ಕೂಡ ಏನಂದರೆ ಚಕ್ರ ಬಡ್ಡಿ ಆಗುತ್ತೆ ಸೊ ಏಳ್ನೂರ ಐವತ್ತು ರೂಪಾಯಿಗೆ ಎಷ್ಟು ಚಕ್ರ ಬಡ್ಡಿ ಆಗುತ್ತೆ ನೋಡಿರಿ ಏಳ್ನೂರ ಐವತ್ತು ಇಂಟು ಎಂಟು ಡಿವೈಡೆಡ್ ಬೈ ಹಂಡ್ರೆಡು ಸೊ ಈ ಸೊಣ್ಣೆ ಈ ಸೊನ್ನೆ ಕ್ಯಾನ್ಸಲ್ ಆಗುತ್ತೆ ಐದರಡಲೇ ಐದು ಎರಡು ಎರಡೊಂದಲೇ ಎರಡು ನಾಲ್ಕಲೆ ಹದಿನೈದು ನಾಲ್ಕಲೆ ಎಷ್ಟಾಗತ್ತಪ್ಪ ಅರುವತ್ತು ರೂಪಾಯಿ ಆಯಿತು ಸೊ ಟೋಟಲ್ ಎರಡನೇ ವರ್ಷ ಎಷ್ಟಾಗತ್ತೆ ನೋಡ್ರಿ ಹದಿನೈದುನೂರ ಅರವತ್ತು ರೂಪಾಯಿ ಆಯಿತು ಸೊ ಮೊದಲನೇ ವರ್ಷ ಎಷ್ಟಾಗಿತ್ತು ಏಳ್ನೂರ ಐ ಐವತ್ತು ರೂಪಾಯಿ ಆಗಿತ್ತು ಎರಡನೇ ವರ್ಷ ಎಷ್ಟಾಯಿತು ಹದಿನೈದುನೂರ ಅರವತ್ತಾಯಿತು ಸೊ ಎರಡು ಕುಡಿಸ್ರಿ ಹದಿನೈದುನೂರ ಅರವತ್ತು ಪ್ಲಸ್ ಏಳ್ನೂರ ಐವತ್ತು ಸೊನ್ನೆ ಐದು ಆರು ಹನ್ನೊಂದು ಕೈಲಾ ಬಂತು ಒಂದು ಏಳು ಐದು ಹನ್ನೆರಡು ಪ್ಲಸ್ ಒಂದು ಮೂರು ಸೊ ನೋಡಿರಿ ಎರಡು ಸಾವಿರದ ಮುನ್ನೂರ ಹತ್ತು ರೂಪಾಯಿ ಆಗುತ್ತೆ ಸೊ ಎರಡು ವರ್ಷ ಕೂಡಿ ಎಷ್ಟಾಗತ್ತಪ್ಪ ಅಂದರೆ ಎರಡು ಸಾವಿರದ ಮುನ್ನೂರ ಹತ್ತು ರೂಪಾಯಿ ಆಗುತ್ತೆ ಸೊ ಕ್ಯಾಲ್ಕುಲೇಷನಲ್ಲಿ ನೀವೇನಂದರೆ ನೋಡಿರಿ ನಿಮಗೆ ಸೆವೆನ್ ಫಿಫ್ಟಿ ಫಿಫ್ಟೀನ್ ಹಂಡ್ರೆಡ್ ಬಂದ ತಕ್ಷಣ ನಿಲ್ಲಿಸ್ಬಿಡಿರಿ ಫರ್ದರ್ ಕ್ಯಾಲ್ಕುಲೇಷನ್ ಮಾಡೋ ಅವಶ್ಯಕತೆ ಇಲ್ಲ ಯಾಕಂದರೆ ಎಲ್ಲ ಆಪ್ಷನ್ ನೋಡಿರಿ ಏನಿದೆ ಅಂದರೆ ಒಂದು ಸೆವೆಂಟೀನ್ ಸಿಕ್ಸ್ಟಿ ಇದೆ ಒಂದು ಸೆವೆಂಟೀನ್ ಫೋರ್ಟಿ ಇದೆ ಒಂದು ಸಿಕ್ಸ್ಟೀನ್ ಸೆವೆಂಟಿ ಇದೆ ಎಲ್ಲ ಏನಂದರೆ ಎರಡು ಸಾವಿರದಕ್ಕಿಂತ ಕಡಿಮೆ ಇದೆ ನಿಮಗೆ ನೋಡಿರಿ ಏಳ್ನೂರ ಐವತ್ತು ಪ್ಲಸ್ ಹದಿನೈದುನೂರು ಕುಡಿಸಿದ್ರೆ ಎರಡು ಸಾವಿರದ ಮೇಲೆ ಬರುತ್ತೆ ಬಟ್ ಇಲ್ಲೆಲ್ಲ ಆಪ್ಷನ್ ಏನಂದರೆ ಎರಡು ಸಾವಿರದಕ್ಕಿಂತ ಕೆಳಗಿದೆ ಒಂದು ಆಪ್ಷನ್ ಮಾತ್ರ ಎರಡು ಸಾವಿರದ ಮೇಲಿದೆ ಹಾಗಾಗಿ ಆನ್ಸರ್ ಏನಾಗುತ್ತೆ ಅಂದರೆ ನಿಮ್ಮದು ಅದೇ ಆಪ್ಷನ್ ಆಗುತ್ತೆ ಸೊ ನೀವು ಎಕ್ಸಾಮಿನೇಷನಲ್ಲಿ ಮಾಡಬೇಕಾದ್ರೆ ಸೆವೆನ್ ಫಿಫ್ಟಿ ಮತ್ತು ಫಿಫ್ಟೀನ್ ಹಂಡ್ರೆಡ್ ನಿಮಗೆ ಗೊತ್ತಾದ ಮೇಲೆ ನಿಲ್ಲಿಸ್ಬಿಡ್ರಿ ಕ್ಯಾಲ್ಕುಲೇಷನ್ ಯಾಕೆಂದರೆ ನಿಮಗೆ ಗೊತ್ತಿದೆ ಮೂರು ಆಪ್ಷನು ಎರಡು ಸಾವಿರದಕ್ಕಿಂತ ಕೆಳಗೆ ಒಂದು ಆಪ್ಷನ್ ಮಾತ್ರ ಎರಡು ಸಾವಿರದ ಮೇಲಿದೆ ಅದೇ ನಿಮ್ಮ ಉತ್ತರ ಆಗಿರುತ್ತೆ ಸೊ ಇದೇನಪ್ಪ ಅಂದರೆ ಇವತ್ತಿನ ಸೆಷನು ನೆಕ್ಸ್ಟ್ ಸೆಷನಲ್ಲಿ ಇನ್ನೊಂದಿಷ್ಟು ಕ್ವೆಶನ್ಸ್ನ ಸಾಲ್ವ್ ಮಾಡೋಣ ಅಲ್ಲಿವರೆಗೂ ನೋಡ್ತಾ ಇರೀ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು